ం నారాయణాయ పరిపూర్ణగణాణవాయ విశ్వోదయస్థితిలయోయతిప్రదాయ జ్ఞానప్రదాయ సత్కారణాయ వియ నమో నమస్తే అభ్రమం భంగరహితం అజడం విమలం సదా आनंद तुम भजे तापत्रयापतिदुभा मूकोपी जडमतिरिजंतुर्जाते प्राज सकलवचनचेतो देवता भारती सा मम वचसी निधत्ता सन्नि मनसेस्कुरसमंभाकृत्दमध्यगा श्रीमदाचार्यपर्यता वंदे गुरुपरंपरा विद्याबुधाचार्य वेद ज्ञानाचंदर दुर्मतध्वांतमर्तांडम सत्य ध्यान मुनीम भज पंचाश्वर्षपर्य सतत राम पूजक श्री सत्य प्रमोद गुरुराट भासताम नोहर दंबरे बंदुष्टम गुरु रिष्टा देवतमिते तत्पाद पंक्येरुहम् प्राप्तम् परिपालेति सततम् याचे निबद्धांजलि चित्तम् मत गुणादोष चिन्तनविधो नूनं मनंग माक्रथा हा, श्री सत्यात्म गुरो तो दंगरी युगलम, हितवा नमे सद्गति, यही रहम शुकवत सम्यक्, शिक्षी तोष मिक्रपाल भेहि, तानवंदे धेनु सिद्ध श्री गुरुभ्यो नमः हरि ॐ हरि ॐ हरि ॐ स्वस्तिस्तु, असैड संमंगलाने संतो श्लोक एक श्रवण निखिलमापनोदन पटुतरे धर्माद्यखिलपुरषाथसाधनी भूते रुद्राध्याय नमक चमक अर्थविवरणारंभे सती पूर्व पूर्वकथावाद हरि ओम हरि ओम हरि ओम

कृष्ण कृष्ण हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम राम रामा हरे 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 कृष्णा हरे कृष्णा कृष्ण कृष्ण हरे हरे श्री गुरुभ्यो नम हरि ओम हरि ओम ಹರಿ ಓಂ ನಾವು ವಿದ್ಯಾ ವಿದ್ಯಾಪೀಠಕ್ಕೆ ಹೋದಾಗ ವಿದ್ಯಾರ್ಥಿಗಳಾಗಿದ್ದಾಗ ಆಚಾರ್ಯರ ಮತ್ತು ಹಿರಿಯ ಅನೇಕರ ಪ್ರವಚನವನ್ನು ಕೇಳುವಾಗ ಪ್ರತಿಯೊಂದು ಪ್ರವಚನದಲ್ಲಿ ಒಂದು ಮಾತು ಬರ್ತಾ ಇತ್ತು ಭಗವಂತ ಸಕಲ ಶಬ್ದ ವಾಚ್ಯ ಅಂತ ಹೇಳ್ಕೊಂಡು ಆನಂತರ ಪಾಠ ಹೇಳಿಸಿಕೊಳ್ಳುವಾಗ ಋಗ್ಭಾಷ್ಯ ಭಾಗವತ ಇತ್ಯಾದಿಗಳಲ್ಲಿ ಬಂದಿರತಕ್ಕಂಥ ಪರಮಾತ್ಮನ ಹೆಸರುಗಳು ಅದು ಹೇಗೆ ಭಗವತ್ಪರ ಸಕಲ ಶಬ್ದವಾಚ್ಯ ಪರಮಾತ್ಮ ಏನು ಅಂತ ಅಂತ ಹೇಳಿ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಬಹಳ ಆನಂದವಾಗ್ತಿತ್ತು ಯಾವುದೇ ಶಬ್ದ ಇರಲಿ ಯಾವುದೇ ವಿಷಯದಲ್ಲಿ ಅದು ಪ್ರಸಿದ್ಧಾರ್ಥ ಇರಲಿ ಅಪ್ರಸಿದ್ಧ ಅರ್ಥ ಇರಲಿ ಅಥವಾ ಅನ್ಯತ್ರದಲ್ಲಿ ಪ್ರಸಿದ್ಧ ಇರಲಿ ಅನ್ಯತ್ರೈವ ಪ್ರಸಿದ್ಧದಲ್ಲಿರಲಿ ಆದರೆ ಅದನ್ನು ಭಗವಂತನ ಪರವಾಗಿ ಅರ್ಥ ಹೇಗೆ ಮಾಡಬೇಕು ಅಂತನ್ನೋದನ್ನು ಶ್ರೀಮದಾಚಾರ್ಯರು ನಮಗೆ ಕಳಿಸಿಕೊಟ್ಟಿದ್ದಾರೆ ಈಗ ಸತ್ಯಧರ್ಮ ತೀರ್ಥರು ತಮ್ಮ ಪೂರ್ವಾಶ್ರಮದಲ್ಲಿ ರುದ್ರಾಧ್ಯಾಯಕ್ಕೆ ನಮಕ ಚಮಕಗಳಿಗೆ ಭಾಷ್ಯ ಬರೆದಿದ್ದಾರೆ ಪ್ರತಿಯೊಂದು ಶಬ್ದವು ಭಗವತ್ ಪರವಾಗಿ ಮಾಡಿದ್ದಾರೆ ಶ್ರೀ ರಾಮಕೃಷ್ಣರ ಪರವಾಗಿ ಮಾಡಿದ್ದಾರೆ ಅಂತ ಕೇಳಿದ್ದೆ ಬೆಂಗಳೂರಿನ ಓದಿ ಹೋದಾಗ ಪುಸ್ತಕ ಸಿಕ್ಕಿತು ಪುಸ್ತಕ ಸಿಕ್ತು ಬೇರೆ ಪಾಠದ ವ್ಯವಸ್ಥೆ ವ್ಯವಸ್ಥೆ ವ್ಯತ್ಯಸ್ತತೆ ಪುಸ್ತಕ ನಮ್ಮ ಪುಸ್ತಕದ ಕಪಾಟ್ನಲ್ಲೇ ಇತ್ತು ಆಗಾಗ ಕಣ್ಣಿಗೆ ಬೀಳ್ತಿತ್ತು ನೋಡೋಣ ಸಮಯ ಬಂದಾಗ ಅಂತಕೊಂಡು ಅಂತ ಹೇಳಿ ಆದರೆ ಹೋದ ಶಿವರಾತ್ರಿ ಸಮೀಪ ಬಂದಾಗ ಮನಸ್ಸಿನಲ್ಲಿ ಬಂತು ಹಿಂದೆಂದೂ ಸಹ ರಾತ್ರಿ ಇಲ್ಲ ಈ ರುದ್ರಾಧ್ಯಾಯದ ಪ್ರವಚನವನ್ನು ಯಾಕೆ ಮಾಡಬಾರದು ಅಂತಿಲ್ಲ ಇದು ನಮ್ಮ ದ್ರೌಪದಿಯ ಆತ್ಮಕಥೆ ಮುಗಿದ ಮೇಲೆ ಭೀಮಸೇನನ ಆತ್ಮಕಥೆ ಮುಗಿದ ಮೇಲೆ ಮುಗಿದಿಲ್ಲ ಭೀಮಸೇನ ಆತ್ಮಕಥೆ ಅರ್ಧದಷ್ಟು ಕೂಡ ಅಲ್ಲಿ ಇನ್ನಕ್ಕಿಂತ ಕಡಿಮೆ ಆಗಿದೆ ಅಲ್ಲಿಗೆ ನಿಲ್ಲಿಸಿ ಈ ರುದ್ರಾಧ್ಯಾಯದ ವಿವರಣೆಯನ್ನು ಕೈಗೆ ತೆಗೆದುಕೊಂಡಿದ್ದೆ ನಾನು ತಿಳಿದುಕೊಂಡಿದ್ದೆ ಫಾಲ್ಗುನ ಮಾಸ ಇದೆ ಬಹಳ ರಾಮನವಮಿ ವರೆಗೂ ಮುಗಿಯುತ್ತದೆ ಇಲ್ಲ ಈಗ ರಾಮನವಮಿ ಮುಗಿಯಿತು ಆನಂತರ ಚೈತ್ರ ಪೌರ್ಣಿಮಾ ಮುಗಿಯಿತು ಈಗ ಷಷ್ಠಿ ಸಪ್ತಮಿ ಬಹುಶಃ ವೈಶಾಖ ಮುಗಿಸ್ಕ ಮುಗೀತದೋ ಏನೋ ಯಾರಿಗೂ ಗೊತ್ತು ಬೇಗ ಮುಗಿಸ್ಬೇಕು ಅಂತ ಒಂದು ಕಡೆಗೆ ಭೀಮಸೇನ ದೇವರು ತಮ್ಮ ಆತ್ಮಕಥೆ ಹೇಳೋರಿದ್ದಾರೆ ಅಲ್ರಿ ಆಚಾರ್ಯ ಭೀಮ್ಸೇನ ದೇವರು ರುದ್ರದೇವ್ರಿಗಿಂತ ದೊಡ್ಡವರು ಅವರ ಆತ್ಮಕಥೆ ನಿಲ್ಲಿಸಿ ಈಗ ಈ ರುದ್ರಾಧ್ಯಾಯ ನಮಕ ಚಮಕ್ಕೆ ಯಾಕೆ ಹೇಳ್ತೀರಿ ಅಂತ ನೀವು ಕೇಳ್ಬಹುದು ಎರಡು ರೀತಿಯಿಂದ ಇದು ಪ್ರಸ್ತುತ ಯಾಕೆ ಅಂತ ಅಂತಂದರೆ ಮೊದಲೇದ್ದು ಭೀಮ ಹನುಮಂತನೇ ಭೀಮ ಆ ಹನುಮಂತನಿಗೆ ರುದ್ರದೇವರ ಹೆಸರಿನಲ್ಲಿರುವ ರುದ್ರಾಧ್ಯಾಯ ನಮಕ ಚಮಕದಲ್ಲಿರುವ ಪ್ರತಿಯೊಂದು ಶಬ್ದ ಪದ ಶ್ರೀ ಶ್ರೀರಾಮಪರವಾಚಿ ಅಂತಿಕೊಂಡಂತಂದು ಅನುಸಂಧಾನ ಮಾಡಿದಾಗ ಹನುಮಂತನ ಅವತಾರನಾದ ಭೀಮಸೇಂದ್ರ ಭಾಳ ಸಂತೋಷ ಆಗ್ತದೆ ಒಂದು ಕಡೆ ಈ ಸಂತೋಷ ನನ್ನ ಸ್ವಾಮಿಯ ಮಹಿಮೆಯ ಚಿಂತನೆ ನಡೆದಿದೆ ಅಂತಕೊಂಡಂತೆ ಸಂತೋಷದಿಂದ ಕೂತ್ಕೊಂಡಿದ್ದಾರೆ ಹನುಮ ಭೀಮರು ಮದ್ವರಂತೂ ತಾವು ದಾರಿ ಇದು ಇನ್ನೊಂದು ಕಡೆಯಲ್ಲಿ ರುದ್ರದೇವರ ಪರವಾಗಿರ್ತಕ್ಕಂಥ ಅರ್ಥ ಇಟ್ಟು ವಾಯುಪುತ್ರ ರುದ್ರದೇವರು ಮಗನ ಹೊಗಳಿಕೆ ಇದ್ದರೆ ಅಪ್ಪನಿಗೆ ಸಂತೋಷ ಆಗೋದಿಲ್ಲ ಇನ್ನು ಭಗವಂತನಿಗೆ ಭೀಮಾಂತರ್ಗತನಾಗಿರ್ತಕ್ಕಂಥ ಅನುಭವ ಭೀಮಧ್ವಾಂತರ್ಗತನಾಗಿರ್ತಕ್ಕಂಥ ರಾಮಕೃಷ್ಣ ವೇದವ್ಯಾಸಾತ್ಮಕ ಸ್ತ್ರೀಯರಿಗೆ ತನ್ನ ಮೊಮ್ಮಗನ ವರ್ಣನೆ ಮೊಮ್ಮಗನ ವರ್ಣನೆ ಆ ತನ್ನ ಹೆಸರೇ ಮೊಮ್ಮಗನಿಗೆ ಇಟ್ಟಿದ್ದರಿಂದ ತನಗೆ ಇರತಕ್ಕಂಥ ವಿಶೇಷಣ ಮೊಮ್ಮಗನಿಗೂ ಕೆಲವು ಲಾಗೂ ಆಗ್ತದೆ ಅಂತಿಕೊಂಡು ಅಂತೇಳಿ ಅಂದಾಗ ಆ ಪರಮಾತ್ಮನಿಗೂ ಸಂತೋಷ ಹೌದು ಕಥೆ ಪ್ರವಚನ ಅಂದರೆ ಕಥೆ ರಾಮ ರಾಮಕೃಷ್ಣರ ಕಥೆ ರಾಮಾಯಣದ ಕಥೆ ಮಹಾಭಾರತ ಕಥೆ ಭಾಗವತ್ ಕಥೆ ಇಷ್ಟೇ ಅಂತ ಅರ್ಥ ತಿಳಿದುಕೊಂಡವರಿಗೆ ಏನು ದಿನ ತಲೆ ತಿಂತಾರೆ ಆಚಾರು ಅಂತ ಅನ್ಬಹುದು ಆದರೆ ಹಾಗಲ್ಲ ಪ್ರತಿಯೊಂದು ಶಬ್ದಕ್ಕೆ ಸಂಸ್ಕೃತದ ಆ ಒಂದು ಭವ್ಯತೆ ಶಬ್ದಗಳನ್ನು ಹಿಂದು ಮುಂದು ಮಾಡಿದಾಗ ಶಬ್ದಗಳನ್ನು ಈ ಪರಮಾತ್ಮನ ಒಂದೊಂದು ಪ್ರತಿಯೊಂದು ಶಬ್ದದಲ್ಲಿ ಹಿಂದೆ ಇರ್ತಕ್ಕಂಥ ವಿಶಾಲ ಅರ್ಥ ಅದನ್ನು ಶ್ರೀರಾಮಚಂದ್ರ ಶ್ರೀಕೃಷ್ಣರ ಚರಿತ್ರೆಗೆ ಹೋದು ಹೊಂದಾಣಿಕೆ ಮಾಡುವುದು ಆ ಸತ್ಯಧರ್ಮತೀರ್ಥರು ಪೂರ್ವಾಶ್ರಮದಲ್ಲಿ ನವರತ್ನ ಆಚಾರ ಆದಾಗ ಎಷ್ಟು ವ್ಯಾಕರಣ ಅಭ್ಯಾಸ ಮಾಡಿರಬೇಕು ಶಬ್ದಶಾಸ್ತ್ರದಲ್ಲಿ ಶಬ್ದಶಾಸ್ತ್ರ ಒಂದು ಸಮುದ್ರ ಆ ಸಮುದ್ರವನ್ನು ಪೂರ್ತಿ ಅಂತ ಅನ್ನಿಸ್ತದೆ ಶಬ್ದದ ಸಾಧನೆಯನ್ನು ಮಾಡುವಾಗ ಸಿದ್ಧಾಂತ ಕೌಮುದಿ ವೈಯಾಕರಣ ಸಿದ್ಧಾಂತ ಕೋಮುದಿಯ ಅದರ ವ್ಯಾಖ್ಯಾನಗಳಾಗಿರ್ತಕ್ಕಂತಹ ಅಲ್ಲಿರ್ತಕ್ಕಂಥ ಬಂದಿರತಕ್ಕಂಥ ವಿಷಯ ಕೆಲವು ಸಲ ಪದಮಂಜರಿಯಲ್ಲಿ ಬಂದಿರತಕ್ಕಂಥ ವಿಷಯ ಕೆಲವು ಕಡೆಯಲ್ಲಿ ವ್ಯಾಕರಣ ಮಹಾಭಾಷ್ಯದಲ್ಲಿ ಬಂದಿರತಕ್ಕಂಥ ವಿಷಯ ಎಲ್ಲೆಲ್ಲಿಂದ ತೆಗೆದುಕೊಂಡು ಅದನ್ನು ನನಗನ್ನಿಸ್ತಿದೆ ಅವರಿಗೆ ಸಂಪೂರ್ಣ ವ್ಯಾಕರಣ ಶಾಸ್ತ್ರ ಮತ್ತು ಕೋಶಗಳು ಅವರ ಎದುರಿಗೆ ದಿನಾಲೂ ನರ್ತನ ಮಾಡ್ತಾ ಇದ್ದೇ ಅಂತ ಅನ್ನಿಸ್ತಾ ಇದೆ ಎಂಥ ಅದ್ಭುತ ಪಾಂಡಿತ್ಯ ಅದನ್ನು ಹೊಂದಾಣಿಕೆ ಮಾಡ್ತಕ್ಕಂಥ ಶೈಲಿ ಅಂತ ಅದು ಏನು ರೀ ಆಚಾರ್ಯ ದಿನಾಲ ಅವ್ರ ಬಗ್ಗೆ ಹೇಳ್ತಲ್ಲ ಹೌದು ದಿನಾಲ ಕ್ಷಣ ಹೇಳಿದ್ರು ಕಡಿಮೆ ಕಡಿಮೆ ಆದ ಆನಂದ ನಿಮಗೆ ನಾನು ಹಂಚುತ್ತಾ ಇದ್ದೇನೆ ಪ್ರವಚನ ಮಾಡಬೇಕು ದೊಡ್ಡ ಹಸ್ತಕ್ಕೆ ಎಷ್ಟೆಲ್ಲ ಹಂಗೆ ಗೊತ್ತಿದೆ ಅಂತ ತೋರಿಸ್ಬೇಕು ಅಂತಿಲ್ಲ ನನಗೆ ಓದ್ತಾ ಇದ್ದಾಗ ಆನಂದ ಆಗ್ತದೆ ಆನಂದ ನಾಲ್ಕು ಜನರಿಗೆ ತಿಳಿಸಿದಾಗ ಅವರು ಆನಂದ ಪಟ್ಟರೆ ಇನ್ನೂ ಹೆಚ್ಚಾಗ್ತದೆ ಅದನ್ನು ನಿಮ್ಮ ಎದುರಿಗೆ ನಾನು ಇಡ್ತಾ ಇದ್ದೇನೆ ಇವತ್ತು ನಿನ್ನೆ ದಿವಸ ನಾವು ಅನೇಕ ಹೆಸರುಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಈಗ ಮುಂದಿನ ಭಾಗವನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ ನಮ್ಮ ಜ್ಯೇಷ್ಠಾಯ ಪರಮಾತ್ಮನಿಗೆ ಜ್ಯೇಷ್ಠ ಅಂತಿಟ್ಕೊಂಡು ಅಂತ ಹೇಳಿ ಕರೀತಾರೆ ಹೌದು ಎಲ್ಲರಿಗೂ ಹಿರಿಯ ಸಿರಿಯರಿ ಯಾಕೆ ಪ್ರಳಯ ಕಾಲದಲ್ಲಿ ಕೂಡ ಜಗತ್ತು ಹುಟ್ಟುವ ಪೂರ್ವದಿಂದಲೇ ಇರತಕ್ಕಂಥ ವ್ಯಕ್ತಿ ಬರೀ ನಾವು ಕೂಡ ಇದ್ದೇವೆ ಮುರ್ಚಿತರಾಗಿ ಹಾಗಲ್ಲ ಎಚ್ಚರದಿಂದ ಸಂಪೂರ್ಣ ಜಗತ್ತನ್ನು ನಿಯಮಿಸುತ್ತಾ ಸ್ವತಂತ್ರನಾಗಿ ಇರ್ತಕ್ಕಂಥ ಹಿರಿಯ ನಮಗೆ ಮುತ್ತಜ್ಜನೂ ಹೌದು ಅಜ್ಜನೂ ಹೌದು ಅಪ್ಪನೂ ಹೌದು ಅಣ್ಣನೂ ಹೌದು ಒಟ್ಟು ನಮ್ಮ ಹಿರಿಯ ಶ್ರೀಹರಿ ಆದ್ದರಿಂದ ಅವನಿಗೆ ಜ್ಯೇಷ್ಠ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ ಸಂಸ್ಕೃತದಲ್ಲಿ ನಂತರ ಎತ್ತರ ಅಂತೂ ಕೂಡ ಅರ್ಥ ಪರಮಾತ್ಮ ಎತ್ತರ ಹೌದು ತ್ರಿವಿಕ್ರಮನಷ್ಟು ಎತ್ತರ ಯಾರಿದ್ದಾರೆ ಹದಿನಾಲ್ಕು ಲೋಕಗಳನ್ನು ತನ್ನ ಪಾದದಿಂದ ಆವರಿಸಿದ ವ್ಯಕ್ತಿ ಯಾರಿದ್ದಾರೆ ಹೇಳಿ ತನ್ನ ದೇಹದಿಂದಲ್ಲ ಪಾದದಿಂದ ಆದ್ದರಿಂದಾಗಿ ಪರಮಾತ್ಮನಿಗೆ ಜ್ಯೇಷ್ಠ ಜಯಾನ್ ಅಂತಿಕೊಂಡು ಅಂತ ಹೇಳಿ ಈ ರುದ್ರಾಧ್ಯಾಯ ಯಜುರ್ವೇದ ಅವನನ್ನು ಕರಿತಾ ಇದೆ ಅಥವಾ ಜ್ಯೇಷ್ಠ ಅಂದರೆ ಶ್ರೇಷ್ಠ ಅಂತರ್ಥ ಗುಣಜ್ಯೇಷ್ಠಾಯ ಇವನಷ್ಟು ಗುಣ ಯಾರತ್ರ ಇವೆ ಅನಂತ ಗುಣ ಪರಿಪೂರ್ಣ ಒಂದೊಂದು ಗುಣವೂ ಪರಿಪೂರ್ಣ ಅಂಥ ಅನಂತ ಗುಣಗಳಿಂದ ಪರಿಪೂರ್ಣ ಒಂದು ಗುಣವೂ ಇನ್ಫಿನೆಟ್ ಅಂಥ ಇನ್ಫಿನೆಟ್ ಗುಣಗಳು ಪರಮಾತ್ಮನ ಹತ್ರ ಇವೆ ನಿರವಧಿಕ ಅನಂತ ಅನವದ್ಯ ಆ ಗುಣಗಳು ದೋಷರಹಿತವಾಗಿವೆ ಆ ಗುಣಗಳು ನಮಗೆ ಕಲ್ಯಾಣವನ್ನು ಮಂಗಲವನ್ನುಂಟು ಮಾಡತಕ್ಕಂಥವುಗಳಾಗಿವೆ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣಗಣತ್ವದಿಂದಯುಕ್ತನಾಗಿರ್ತಕ್ಕಂಥವನು ಸರಿಹರಿ ಆದ್ದರಿಂದಾಗಿ ಜ್ಯೇಷ್ಠಾಯ ಗುಣಜ್ಯೇಷ್ಠಾಯ ಇನ್ನು ಜ್ಯೇಷ್ಠ ಶಬ್ದಕ್ಕೆ ಪ್ರಶಸ್ತ್ಯ ವರ್ಣಿಸಲ್ಪಡುವವನು ಯಾವನ ಕೀರ್ತಿ ಯಾವಾಗಲೂ ವರ್ಣಿಸಲ್ಪಡ್ತದೆ ಅವನಿಗೆ ಪ್ರಶಸ್ತ್ಯ ಪ್ರಶಸ್ತ್ಯ ಅಂತಕೊಂಡು ಅಂತೇಳಿ ಸಂಸ್ಕೃತದಲ್ಲಿ ಕರೀತಾರೆ ಜ್ಯೇಷ್ಠ ಶಬ್ದಕ್ಕೆ ಪ್ರಶಸ್ತ್ಯ ಅಂತಕೊಂಡು ಅಂತೇಳಿ ಕೋಶದಲ್ಲಿದ್ದದರಿಂದಾಗಿ ಇವನಷ್ಟು ವರ್ಣಿಸಿಕೊಳ್ಳಲ್ಪಟ್ಟವನು ಯಾರಿದ್ದಾರೆ ಹೇಳಿ ಜಗತ್ತಿನಲ್ಲಿ ಅನೇಕ ದೇವರನ್ನು ನಂಬತಕ್ಕಂಥವರು ಜನ ಇದ್ದಾರೆ ವಿಷ್ಣುವಿನನ್ನು ಬಿಟ್ಟು ಇಷ್ಟು ಪದಗಳಿಂದ ವಾಚನಾದಂಥವ್ರು ಯಾರಾದರೂ ಇದ್ದರೆ ಹೇಳಿ ಒಂದೆರಡು ನಾಲ್ಕು ಹತ್ತು ಶಬ್ದಗಳಿಂದ ಅವರು ವರ್ಣನೆ ಸಿಗ್ತವೆ ನಮ್ಮಲ್ಲಿ ದೇವತೆಗಳಿಗೂ ಕೂಡ ಸಹಸ್ರನಾಮಗಳು ಲಲಿತಾ ಸಹಸ್ರನಾಮ ಇದೆ ಶಿವಸಹಸ್ರನಾಮ ಇದೆ ಗಣಪತಿ ಸಹಸ್ರನಾಮ ಇದೆ ಸುಬ್ರಹ್ಮಣ್ಯ ಸಹಸ್ರನಾಮ ಇದೆ ಆನಂತರ ಇನ್ನೂ ಅನೇಕ ದೇವತೆಗಳ ಸಹಸ್ರನಾಮಗಳು ನಮಗೆ ಸಿಗ್ತವೆ ವಿಷ್ಣು ಸಹಸ್ರನಾಮಂತೂ ಸರಿಯೇ ಸರಿ ಪರಮಾತ್ಮನ ಪರಿವಾರ ದೇವತೆಗಳಾಗಿ ತಾರತಮ್ಯದಲ್ಲಿ ಅವನಕ್ಕಿಂತಲೂ ಕಡಿಮೆ ಇದ್ದರೂ ಕೂಡ ಸಾವಿರ ಹೆಸರುಗಳಿಂದ ಅವರು ಕರೆಯಲ್ಪಡ್ತಾರೆ ಅಂತಂದ ಮೇಲೆ ಉಳಿದ ಧರ್ಮದ ಅಥವಾ ಉಳಿದ ಬೇರೆ ದೇವರನ್ನು ನಂಬತಕ್ಕಂಥವರಿಗೆ ಆ ಸಹಸ್ರನಾಮಗಳಿವೆಯಾ ನಾನಂತೂ ಕಾಣಲಿಲ್ಲ ಯಾರೋ ಒಬ್ಬರು ಎರಡು ತಿಂಗಳ ಹಿಂದೊಂದು ಪುಸ್ತಕ ತೋರಿಸ್ ತಂದು ತೋರಿಸಿದ್ರು ಸಾಯಿ ಸಹಸ್ರನಾಮ ಅವರು ಸಾಯಿಬಾಬಾ ಅಂತಿದ್ದಾನಂತೆ ಸಹಸ್ರನಾಮ ನೋಡಿದರೆ ವಿಷ್ಣು ಸಹಸ್ರನಾಮದ ಕೋಪಿ ಅಲ್ಲೊಂಚೂರು ಇಲ್ಲೊಂಚೂರು ತಗೊಂಡು ಆದರೆ ಯಾವ ವ್ಯಕ್ತಿ ಒಬ್ಬ ಸಾಮಾನ್ಯ ವಿಧರ್ಮೀಯ ಹೋಗ್ಲಪ್ಪ ಭಾರತೀಯ ವೈದಿಕ ಧರ್ಮದಿಂದ ಬಂದವಂಥವನು ಅಲ್ಲ ಯಾವುದೋ ಪಠಾಣನಿಂದ ಹುಟ್ಟಿದ ಒಬ್ಬ ವ್ಯಕ್ತಿ ಏನೋ ನಾಲ್ಕು ಕೆಲವು ಜನರಿಗೆ ಕೆಲವು ಮಿರಾಕಲ್ ತೋರಿಸಿರ್ಬೋದು ಆದರೆ ಕೊನೆಗೆ ರೋಗದಿಂದ ಪೀಡಿತನಾಗಿ ಅನೇಕ ದಿವಸ ಬೆಡ್ ರೆಡ್ಡನ್ನಾಗಿ ಮೃತನಾದ ವ್ಯಕ್ತಿಯನ್ನು ನಾವು ದೇವರಂತ ಕರೀಲಿಕ್ಕಾಗ್ತದೆ ಆದರೆ ಅಂಥವರಿಂದ ಹೋಗ್ತಕ್ಕಂಥ ನಮ್ಮವರು ಕೂಡ ಶಾಸ್ತ್ರ ತಿಳಿದವರು ಪ್ರವಚನ ಕೇಳಿದವರು ಕೂಡ ಅಂಥವರಿಂದ ಹೋಗ್ತಕ್ಕಂಥ ಮೂರ್ಖರಿದ್ದಾರೆ ನಾನು ಮೂರ್ಖ ಅಂತ ಕರಿತಾ ಇದ್ದೇನೆ ಅಂತಂದರೆ ಸರ್ವೋತ್ತಮನಾದ ದೇವರನ್ನು ಬಿಟ್ಟರೆ ನಾವು ಮೂರ್ಖರಲ್ಲೇನು ನೌಕೆಯಲ್ಲೂ ಕೂಡ ಬದಲಾಗಿ ಒಂದು ಹುಲ್ಲನ್ನು ಹಿಡಿದುಕೊಂಡು ನಾನು ಸಮುದ್ರದಾಡ್ತೇನೆ ಅಂತಕ್ಕಂಥವ್ನ ಮೂರ್ಖನಲ್ಲೇನು ತಪ್ಪು ದಾರಿಗೆ ಹೋಗಬಾರ್ದು ಯಾರನ್ನೂ ದೇವರನ್ನು ಪೂಜೆ ಮಾಡಬೇಡಿ ನಮ್ಮಲ್ಲಿ ಕೆಲವರಿದ್ದಾರೆ ಆಚಾರೆ ನಮಗೆ ರಾಮ ಕೃಷ್ಣ ಬುದ್ಧ ಕಲ್ಕಿ ಯಾವುದು ಬೇಕಾಗಿಲ್ಲ ನಮ್ಮ ರಾಘವೇಂದ್ರ ಸ್ವಾಮಿಗಳಿದ್ದಾರಲ್ಲ ಸಾಕು ಅವರೇ ನಮಗೆ ಸರ್ವಸ್ವ ಅವರೇ ದೇವರು ಇದು ಕೂಡ ತಪ್ಪು ಇದು ರಾಘವೇಂದ್ರ ಸ್ವಾಮಿಗಳವರಿಗೆ ಸಮ್ಮತ ಅಲ್ಲ ಅವರಿಗೆ ಯಾವುದು ಒಪ್ಪಿಗೆ ಇಲ್ಲ ಅದನ್ನು ನೀವು ಮಾಡ್ತೀವಿ ಅಂತಿಕೊಂಡು ಅಂತ ಹೇಳಿದ್ರಿ ನಾಳೆ ನನ್ನ ಶಿಷ್ಯಂದರು ಬಂದು ಆಚಾರ್ಯ ನಿಮ್ಮ ಮೂರ್ತಿ ಮಾಡಿ ಪೂಜೆ ಮಾಡ್ತೇವೆ ನಮಗೆ ಯಾವ ವಿಷ್ಣು ನಾರಾಯಣಗೆ ಬೇಕಾಗಿಲ್ಲ ನೀವು ನಮಗೆ ಜ್ಞಾನ ಕೊಟ್ಟಿದ್ದೀರಿ ನಮಗೆ ಸಹಾಯ ಮಾಡಿದ್ದೀರಿ ಅದನ್ನು ನೀವೇ ದೇವರು ನೀವೇ ನಮ್ಮ ಸರ್ವೋತ್ತಮ ಅಂತಂದರೆ ನಾನು ಒಪ್ಕೊಳ್ತೇನೆ ಒಪ್ಕೊಂಡ್ರೆ ಮರುದಿವಸ ಅಂಧ ಮಸ್ಯೆನ ಲೀಸ್ಟ್ನಲ್ಲಿ ನನ್ನ ಹೆಸರು ಬರೆಯಲ್ಪಡ್ತಾನೆ ಪರಮಾತ್ಮನ ಸರ್ವೋತ್ತಮತ್ವವನ್ನು ಅಲ್ಲಗಳಿಯುವುದು ಅಂಧಂಥ ಮಸೆಗೆ ಇದು ಕಾರಣೀಭೂತವಾಗ್ತದೆ ಅಂಧವಿಶ್ವಾಸಗಳಾಗಬೇಡಿ ಯಾರನ್ನು ವೇದ ಪರಮಾತ್ಮ ಅಂತ ಕರೆದಿದೆ ಅವರನ್ನು ಮಾತ್ರ ನಂಬಿ ಯಾರನ್ನು ವೇದ ದೇವರು ಅಂತ ಹೇಳಿಲ್ಲ ಅಪೌರುಷೇಯವಾದ ವೇದ ಹೇಳಿಲ್ಲ ಅಂಥವ್ರು ದೇವರು ಹೇಗಾಗ್ತಾರೆ ಆದ್ದರಿಂದಾಗಿ ಜ್ಯೇಷ್ಠಾಯ ಸರ್ವೋತ್ತಮನಾದ ಸಕಲ ವಿಧವಾಗಿರ್ತಕ್ಕಂಥ ನಿರವಧಿಕ ಅನಂತ ಅನಂತ ಅನವಧ ಕಲ್ಯಾಣ ಗುಣಗಳಿಂದ ಕೂಡಿದ ವ್ಯಕ್ತಿ ಶ್ರೀಹರಿಯ ಮಾತ್ರ ಇಲ್ಲ ಹೀಗೆ ಹೇಳಿದ್ರೆ ಕೆಲವರು ಮನಸ್ ನೋಯಿಸ್ತದೆ ತಪ್ಪು ತಪ್ಪನ್ನು ಹೇಳಲೇಬೇಕಲ್ಲ ಯಾರಾದರೂ ಬಂದು ನೀ ನಿಮ್ಮಪ್ಪನ ಮಗನಲ್ಲ ಅಂತ ಹೇಳಿದ್ರೆ ಪಾಪ ಅವ್ರ ಮನಸ್ ನೋಯಿಸ್ಬಾರ್ದು ಹೌದಪ್ಪ ನೀನು ಹೇಳುತ್ತರಿ ಅಂತಿಕೊಂಡು ಅಂತೇಳಿ ಒಪ್ಕೊಳ್ತೀರಾ ಅವನ ಕೆನ್ನೆಗೆ ಎರಡು ಬಾರಿಸಿ ಕಳುತ್ತ ಹೌದು ಶಾಸ್ತ್ರದ ವಿಷಯದಲ್ಲಿ ಕೂಡ ಸತ್ಯ ಸತ್ಯವನ್ನೇ ನಂಬಬೇಕೇ ಹೊರತು ಅಸತ್ಯವನ್ನು ನಂಬಾರದು ಶಾಸ್ತ್ರ ವಿರುದ್ಧವಾಗಿರ್ತಕ್ಕಂಥದ್ದನ್ನು ನಂಬುವುದು ಇದು ಹಸುರಿ ಶಕ್ತಿ ಸಿಗ್ತದೆ ಫಲ ಸಿಗ್ತದೆ ನಿಮಗೆ ಕೆಲಸಗಳು ಆಗ್ತವೆ ಆದರೆ ಹಸುರರು ಮಾಡಿಕೊಟ್ಟ ಕೆಲಸ ಹೌದು ಈಗ ಕೇಜ್ರಿವಾಲ್ ಹತ್ರ ಹೋದರೆ ರಾಹುಲ್ ಗಾಂಧಿ ಹತ್ರ ಹೋದರೆ ಅಥವಾ ನಿಮ್ಮ ಯಾರು ಇದ್ದಾಳ ಕಲ್ಕತ್ತಾದವಳು ಅವಳ ಹತ್ರ ಹೋದರೆ ನಿಮ್ಗೆ ಕೆಲವು ಕೆಲಸ ಆಗ್ತಾರೆ ಆದರೆ ಆ ಕೆಲಸದ ಹಿಂದೆ ಅವರು ಬಯಸುವ ಪ್ರಲೋಭನೆ ಆದರೆ ಯಾವ ಪ್ರಲೋಭನೆಯನ್ನು ಬಯಸದೆ ತನ್ನ ಹೆಂಡತಿ ಮಕ್ಕಳು ಯಾರನ್ನು ತಮ್ಮ ಬಂಧುಗಳನ್ನು ಹತ್ತಿರ ಸೇರಿಸಿಕೊಳ್ಳದೆ ನಿಷ್ಕಾಮಕರ್ಮಿ ಆಗಿರ್ತಕ್ಕಂಥವನಿಗೆ ನಾವು ನಮ್ಮ ಪ್ರೈಮ್ ಮಿನಿಸ್ಟ್ರನ್ನು ತನ್ನಬೇಕೆ ಹಣ ತಿನ್ಕೊಂಡು ತಮ್ಮ ಕುಟುಂಬನ ಬೆಳೆಸ್ತಕ್ಕಂಥವರಿಗೆ ಪ್ರೈಮ್ ಮಿನಿಸ್ಟ್ರಂತನ್ಬೇಕೆ ಇಷ್ಟು ವ್ಯವಹಾರ ಜ್ಞಾನ ನಮಗಿಲ್ವೇ ಇದೆ ಅದನ್ನು ಅರ್ಥ ಮಾಡಿಕೊಳ್ಳಿ ಆದ್ದರಿಂದ ನಮೋ ಜ್ಯೇಷ್ಠಾಯ ಎಲ್ಲರಿಂದಲೂ ಹೊಗಳಿಸಿಕೊಳ್ಳಲ್ಪಟ್ಟ ಅನಂತ ಕೀರ್ತಿ ಉಳ್ಳವನು ಶ್ರೀ ಪರಮಾತ್ಮ ಆನಂತರ ಅದರ ನಂತರದ ವಾಕ್ಯ ನಮೋ ಕನಿಷ್ಠಾಯ ಎಲ್ಲರಿಗಿಂತ ಕನಿಷ್ಠ ಸಣ್ಣವನು ಕರೆದ ಆಚಾರ್ಯರೇ ನಿಮ್ಮಷ್ಟು ಶ್ರೇಷ್ಠ ಯಾರೂ ಇಲ್ಲ ನಿಮ್ಮನ್ನು ಮುಖ್ಯ ಅತಿಥಿಗಳ ಕರೆದಿದ್ದೇವೆ ನೀವು ಜ್ಯೇಷ್ಠರು ಶ್ರೇಷ್ಠರು ಅಂತಕೊಂಡು ಅಂತೇಳಿ ಲೌಡ್ ಸ್ಪೀಕರ್ನಲ್ಲಿ ಹೊಗಳಿ ಆನಂತರ ಕಾರ್ಯಕ್ರಮ ಮುಗಿದ ಮೇಲೆ ಆಚಾರ್ಯರಷ್ಟು ಸಾಮಾನ್ಯ ವ್ಯಕ್ತಿ ಕನಿಷ್ಠ ವ್ಯಕ್ತಿ ಯಾರೂ ಇಲ್ಲ ಅಂತಂದರೆ ಏನಾಗಬೇಕು ದೇವರಿಗೆ ಶ್ರೇಷ್ಠ ಜೇಷ್ಠ ಅಂತೀರಿ ಕನಿಷ್ಠ ಅಂತೀರಿ ಹೌದು ಇದೇ ಸರ್ವಶಬ್ದ ವಾಚ್ಯತ್ವ ಇಲ್ಲಿರ್ತಕ್ಕಂಥ ಅವ್ರಲ್ಲಿರ್ತಕ್ಕಂಥ ಸಂದರ್ಭ ಅರ್ಥ ಮಾಡಿಕೊಳ್ಬೇಕು ಹೌದು ನಮ್ಮ ಭಗವಂತ ಜಗತ್ತನ್ನು ಅವ್ಯಾಕೃತ ಆಕಾಶವನ್ನು ಮೀರಿಯೂ ಇದ್ದಾನೆ ಅಣೋರ್ ಅಣಿಯಾನ್ ಮ ಮಹತೋ ಮಹಿಯಾನ್ ಆನಂತರ ಅಣು ಆಟಮ್ಗಿಂತಲೂ ಸಣ್ಣ ರೂಪವನ್ನು ಆಗಿದ್ದ ಆದರೆ ಅಷ್ಟೇ ಪರಿಪೂರ್ಣನಾಗಿದ್ದ ಅಣುಗಳಲ್ಲಿಯೂ ಕೂಡ ಅನಂತ ಜೀವರಾಶಿಗಳು ಆ ಜೀವರಾಶಿಗಳೇ ಪರಮಾತ್ಮ ಇದ್ದಾನೆ ಸ್ಪೆಕ್ಟ್ರಾಸ್ಕೋಪಿಯನ್ನು ಮೊಟ್ಟ ಮೊದಲು ಆಚಾರ್ಯು ಹನ್ನೆರಡನೇ ಶತಮಾನದ ಉತ್ತರಾರ್ಧದಲ್ಲಿ ಹೇಳಿಬಿಟ್ರು ಪರಮಾಣು ಪ್ರದೇಶ ಪಿ ಅನಂತ ಜೀವರಾಶಯ ಪರಮಾಣು ಪ್ರದೇಶದಲ್ಲಿ ಅನಂತ ಜೀವರಾಶಿಗಳು ಅಂದರೆ ಅಣುವನ್ನು ವಿಭಾಗ ಮಾಡಲಿಕ್ಕೆ ಬರ್ತದೆ ಅಂತಿಕೊಂಡು ಅಂತೇಳಿ ಯಾವುದನ್ನು ನಾವು ಹತ್ತೊಂಬತ್ತನೇ ಶತಮಾನದ ಆದಿಯಲ್ಲೇ ತಿಳಿದುಕೊಂಡೆವು ಅದನ್ನು ಆಚಾರ್ಯರು ಹನ್ನೆರಡನೇ ಶತಮಾನದ ಉತ್ತರಾರ್ಧದಲ್ಲೇ ಹೇಳಿಬಿಟ್ಟಿದ್ದಾರೆ ಹಾಗಾದರೆ ಪರಮಾತ್ಮನಿಗೆ ಕನಿಷ್ಠ ಅಂತ ಯಾಕಂತೀರಿ ಕನಿಷ್ಠ ಅಂದರೆ ಸಣ್ಣವನ್ನು ಅಂತ ಅರ್ಥ ಹೌದು ಕಶ್ಯಪರಿಗೆ ಮೊದಲನೇ ಮಗ ಇಂದ್ರ ಆ ನಂತರ ಅವನಕ್ಕಿಂತಲೂ ಎರಡನೇ ಮಗ ಉಪೇಂದ್ರ ವಾಮನ ನಿಮ್ಮ ಉಪನಯನದ ಪತ್ರಿಕೆಯಲ್ಲಿಯೋ ಲಗ್ನದ ಪತ್ರಿಕೆಯಲ್ಲಿಯೋ ಇಂಥ ಭೀಮರಾಯರ ಕನಿಷ್ಠ ಪುತ್ರ ಪುತ್ರನ ಜೊತೆಯಲ್ಲಿ ಲಗ್ನ ಪತ್ರಿಕೆಯಲ್ಲಿ ಕನಿಷ್ಠ ಅಂತ ಬರುತ್ತಾರೆ ಸಿಟ್ಟಿಗೆ ಬರ್ತೀರಾ ಹೌದು ನೀವು ನಿಮ್ಮ ಅಣ್ಣ ಇದ್ದಾರೆ ಅವರಲ್ಲಿ ಕೊನೆಯವರು ನೀವು ಆದ್ದರಿಂದಾಗಿ ವಾಮನಾಯ ವಾಮನನ ಕನಿಷ್ಠ ಉಪೇಂದ್ರ ಅವನಿಗಿಂತ ಸಣ್ಣವ ಅದರಿಂದ ಕನಿಷ್ಠ ಶ್ರೀಕೃಷ್ಣ ಬಲರಾಮನಿಗಿಂತಲೂ ಕನಿಷ್ಠ ಹೌದಲ್ಲ ಬಲರಾಮನ ತಮ್ಮಲ್ಲೇನು ಅದೇನು ಹೊಗಳ ಬೈಯಬೇಕೇನು ನೀವು ಇಂಥವ್ರ ತಮ್ಮ ಅಂದರೆ ಬೈಯೋಕೆ ಬೈದಾಗೇನು ಇಂಥವ್ರ ಮಗ ಅಂತಂದ್ರೆ ಬೈದವ್ರಾಗೇನು ಇಂಥವ್ರು ಮೊಮ್ಮಗ ನಂತರ ಬಯ್ದಾಗೇನು ಅವತಾರದಲ್ಲಿ ಪರಮಾತ್ಮ ರೀತಿಯಾಗಿ ತೋರಿಸಿದ್ದಾನೆ ಅಥವಾ ಕನಿಷ್ಠ ಅಂದರೆ ಸಣ್ಣ ಸಣ್ಣ ಆಕಾರ ಚಿಕ್ಕ ಚಿಕ್ಕ ಆಕಾರ ಚಿಕ್ಕ ಆಕಾರ ಅಂತಕೊಂಡು ಅಂತಂದರೆ ವಾಮನ ಎಷ್ಟು ಸಣ್ಣ ರೂಪ ತೆಗೆದುಕೊಂಡಿರ್ಬೇಕು ಗಿಡ್ಡ ಹಾರುವನಾಗಿ ದೊಡ್ಡ ದಾನವ ಬೇಡಿದವು ಆದ್ದರಿಂದ ಕನಿಷ್ಠ ಅಂತ ಅಂತೇವ್ರಿಗೆ ಕರೆದ್ರೆ ಅಹ್ ವಾಮನ್ ನನ್ನ ನಾನು ವಾಮನ ಹೆಸರು ತೆಗೆದುಕೊಂಡಿದ್ದೀರಿ ಭಾಳ ಸಂತೋಷಪ್ಪ ನನ್ನ ಹೆಸರು ತಗೊಂಡು ಹೊಗಳಿದ್ದೀಯಾ ಅಂತ ಅವರು ಅಂತಾರೆ ಏಯ್ ನನ್ನ ಕನಿಷ್ಠ ಅಂತ್ಯ ಬೈತೆ ಅಂತ ಅನ್ನೋದಿಲ್ಲ ನಮಃ ಕನಿಷ್ಠಾಯ ಒಂದೊಂದು ಪದದ ಮೇಲೆ ವಾರಗಟ್ಟಲೆ ಹೇಳುವಷ್ಟು ವಿಷಯಗಳ ಅಷ್ಟು ನಮ್ಮ ಬುದ್ಧಿಗೂ ಗೋಚರ ಆಗೋದಿಲ್ಲ ಹೇಳಿದರೆ ಶ್ರೋತೃಗಳಿಗೂ ತಿಳಿಯಲಿಕ್ಕಿಲ್ಲ ಆದರೆ ಜ್ಞಾನಿಗಳು ಆ ರೀತಿ ಅರ್ಥ ಮಾಡಿ ತೋರಿಸಿದ್ದಾರೆ ನಮ್ಮ ಸ್ವಾಮಿಗಳು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ತಿರುಕೊಯ್ಯಲೂರಿನಲ್ಲಿ ಚಾತುರ್ಮಾಸಕ್ಕೆ ಕುಳಿತುಕೊಂಡಾಗ ಧಿಯೋ ಯೋನ ಪ್ರಚೋದಯಾತ್ ಅನ್ನೋ ಒಂದು ವಾಕ್ಯಕ್ಕೆ ಹದಿನಾಲ್ಕು ನೂರು ಮೇಕಕ್ಕಿಂತಲೂ ಹೆಚ್ಚು ಅರ್ಥವನ್ನು ಹೇಳಿದರು ಮಹಾನುಭಾವರ ಜ್ಞಾನ ಎಷ್ಟಿರಬೇಕು ಇರಬೇಕು ನಮೋ ಕನಿಷ್ಠಾಯ ಆನಂತರ ಪೂರ್ವಜಾಯ ಹೌದು ನಮ್ಮ ಪೂರ್ವಜ ಸರ್ ಪರಮಾತ್ಮ ಯಾಕೆ ಪೂರ್ವಜ ಪೂರ್ವದಲ್ಲಿಯೇ ಜನಿ ಪ್ರಾದುರ್ಭಾವ ಅಂತ ಹೆಸರು ಜಂದು ಮೊದಲು ಹುಟ್ಟಿದವನು ಅಂತ ಅರ್ಥ ಮಾಡಿಕೊಳ್ಬೇಡಿ ಪೂರ್ವದಲ್ಲಿ ಪ್ರಳಯ ಕಾಲದಲ್ಲಿ ಪ್ರಾದುರ್ಭೂತನಾಗಿರ್ತಕ್ಕಂಥವನು ಜನಿ ಪ್ರಾದುರ್ಭಾವ ಅಂತಿಕೊಂಡಂತ ಕಣ್ಣಿಗೆ ಕಾಣಿಸೋದು ಅಂದು ನಮ್ಮ ನಮಗೆ ಮೊಮ್ಮಗ ಹುಟ್ಟಿದ್ದಾನೆ ಅಂತಂದರೆ ನಮ್ಮ ಕಣ್ಣಿಗೆ ಕಾಣಿಸ್ದಂತೆ ಬಂದಿದ್ದಾನೆ ಅಂತ ಅರ್ಥ ಎರಡು ದಿವಸ ಹೊಟ್ಟೆಯಲ್ಲಿದ್ದ ಸೊಸೆ ಹೊಟ್ಟೆಯಲ್ಲಿದ್ದ ಕಾಣಿಸ್ತಿರಲಿಲ್ಲ ಮತ್ತು ಅವನು ಮ ಹೊಟ್ಟು ಹುಟ್ಟಿದ್ದ ಹೊಟ್ಟೆಯಲ್ಲಿದ್ದಾಗೆ ಗೊತ್ತಿದೆ ಅವನಿದ್ದಾನೆ ಅಂತೇಳಿ ಆದರೆ ಅವನು ಹುಟ್ಟಿದ್ದಾನೆ ಅಂತ ಅನ್ನೋದಿಲ್ಲ ಎಂದು ಯಾವಾಗ ಗರ್ಭದಿಂದ ಹೊರಗೆ ಬಂದು ನಮಗೆ ಕಣ್ಣಿ ಕಾಣಿಸ್ತಾನೆ ಆಗ ಹುಟ್ಟಿದ್ದಾನೆ ಅಂತಂತೆ ಹಾಗೆ ಪರಮಾತ್ಮ ಹುಟ್ಟಿದ್ದಾನೆ ಅಂತಂದರೆ ಪರಮಾತ್ಮ ಯಾವಾಗ ತನ್ನ ರೂಪ ತೋರಿಸ್ತಾನೆ ಆವಾಗ ಹುಟ್ಟಿದ್ದಾನೆ ಅಂತ ಅರ್ಥ ಆದ್ದರಿಂದಾಗಿ ಪೂರ್ವಜಾಯ ಸೃಷ್ಟಿಯಕ್ಕಿಂತ ಮೊದಲೇ ಇರತಕ್ಕಂಥ ವ್ಯಕ್ತಿ ಸೃಷ್ಟಿಕಾಲದ ಕಾಲದಲ್ಲಿ ಆಲದೆಲೆಯ ಮೇಲೆ ಪವಡಿಸಿ ತನ್ನ ಹೆಬ್ಬರಳನ್ನೇ ತಾನು ಚೀಪಿ ಸಣ್ಣ ಬಾಲಕನಂತೆ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಂ ಸ್ತೋತ್ರ ಮಾಡಿದ್ದಾರೆ ಜ್ಞಾನಿಗಳು ತನ್ನ ಕೈಯಿಂದ ಕೈ ಕರಕಮಲದಿಂದ ತನ್ನ ಪಾದಕಮಲವನ್ನು ಬಾಯಿಯವರಿಗೆ ತೆಗೆದುಕೊಂಡು ಬಂದು ಆ ಅದರ ಅಂಗುಷ್ಟವನ್ನು ಬಾಯಿಯಲ್ಲಿ ಒಳಗೆ ಇಟ್ಟುಕೊಂಡು ಚೀಪುವ ಆ ಆಲದೆಲೆಯ ಮೇಲೆ ಮಲಕಿರತಕ್ಕಂತಹ ಆ ಭಗವಂತನ ರೂಪವನ್ನು ಚಿಂತನೆ ಮಾಡ್ತೇನೆ ಅಂತಕೊಂಡಂತ ಹೇಳ್ದ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೆ ಅಂತ ಪರಮಾತ್ಮ ತನ್ನ ಚಿಪ್ತಾನೆ ಹೇ ಏನು ಪರಮಾತ್ಮಗೆ ಚಿಪ್ತಾನೆ ಇಲ್ಲ ಇದರಿಂದ ದೊಡ್ಡ ಅಧ್ಯಾತ್ಮ ಜ್ಞಾನ ಇದೆ ಪರಮಾತ್ಮನ ಕಾಲಿಗೂ ಪರಮಾತ್ಮನ ಕೈಯಿಗೂ ಪರಮಾತ್ಮನ ಬಾಯಿಗೂ ಭೇದ ಇಲ್ಲ ಸ್ವಗತ ಭೇದ ವಿವರ್ಜಿತ ಶ್ರೀಹರಿ ಎಲ್ಲೂ ಆನಂದ ಪರಿಪೂರ್ಣ ನಮ್ಮ ಕಾಲು ಹೊಲಸಾಗಿರ್ತದ ನಮಗೆ ಅವನಿಗೆ ಉಗುರಿನಲ್ಲಿ ಹೊಲಸು ತುಂಬಿಕೊಂಡಿರ್ತದ ಎಲ್ಲೂ ಅಪ್ರಾಕೃತ ಎಲ್ಲೂ ಆನಂದ ಪರಿಪೂರ್ಣ ಧ್ಯಾನ ಆನಂದ ಪರಿಪೂರ್ಣ ಆದ್ದರಿಂದಾಗಿ ಅದನ್ನು ಬಯಲಿಟ್ಟುಕೊಂಡ್ರೆ ತಪ್ಪು ಆದರೆ ಆ ಒಂದು ಸಂದರ್ಭ ನೆನ್ಪು ಮಾಡಿಕೊಳ್ಳಿ ಜಗನ್ಯಾಮಕನಾದ ವಿಶ್ವರೂಪವನ್ನು ತೋರಿಸಿದ ಪರಮಾತ್ಮ ತನ್ನ ಭಕ್ತರಿಯನ್ನು ಆನಂದ ಪಡಿಸೋದಕ್ಕೋಸ್ಕರ ಎಲ್ಲಕ್ಕಿಂತ ಹೆಚ್ಚು ಲಕ್ಷ್ಮಿಗೆ ಆನಂದ ಪಡಿಸೋದಕ್ಕೋಸ್ಕರ ಬಹುಶಃ ಒಂದು ದಿವಸ ಲಕ್ಷ್ಮಿ ಹೇಳಿರಬೇಕು ಯಾಕೆ ಪ್ರಳಯ ಕಾಲದಲ್ಲಿ ಅವನ ಆಲಿಂಗನದಲ್ಲೇ ಇರ್ತಾಳೆ ಅವಳು ನಿಮ್ಮ ಸಣ್ಣ ಕೂಸಿನ ರೂಪ ನೋಡ್ಬೇಕಾಗಿ ತೋರಿಸ್ರಿ ಅಂತ ಈಗ ನಮ್ಮ ಹೆಂಡ್ತೀಯ ನಾವು ತೋರಿಸ್ಲಿಕ್ಕೆ ಆಗಂಗಿಲ್ಲ ಈಗ ಬಟ್ಟೆ ಇಟ್ಕೊಂಡ್ರೆ ಬೈ ಬೇಯಿಸ್ಕೊಳ್ತೇವೆ ಹುಚ್ಚಿಗೆ ಚಿಡ್ದೆ ನಿಮಗೆ ಅಂತ ಕೂಡ ಆದರೆ ಪರಮಾತ್ಮನ ಲೀಲೆ ಬೇರೆ ಪರಮಾತ್ಮ ವಿಶಿಷ್ಟವಾಗಿರ್ತಕ್ಕಂಥ ಲೀಲೆ ಪರಮಾತ್ಮ ಬಾಯಲಿ ಇಟ್ಕೊಂಡ ಒಬ್ಬ ಕವಿ ವರ್ಣನೆ ಮಾಡ್ತಾನೆ ದೇವರು ಬಾಯಲ್ಲಿ ತನ್ನ ಕಾಲು ಬೆರಳನ್ನು ಯಾಕೆ ಇಟ್ಕೊಂಡ ಕವಿ ಹೇಳ್ತಾನೆ ಎಲ್ಲರೂ ಬರ್ತಾರೆ ಪರಮಾತ್ಮ ನಿನ್ನ ಪಾದ ಪಾದ ಕಮಲದಲ್ಲಿ ಭಕ್ತಿ ಕೊಡು ಪರಮಾತ್ಮ ನಿನ್ನ ಪಾದ ಪೂಜೆ ಮಾಡ್ತೇವೆ ಪರಮಾತ್ಮ ನಿನ್ನ ಪಾದಕ್ಕೆ ತಲೆ ಹಚ್ತೇವೆ ಪರಮಾತ್ಮ ನಿನ್ನ ಪಾದದಲ್ಲಿ ಭಕ್ತಿ ಕೊಡು ಪರಮಾತ್ಮ ನಿನ್ನ ಪಾದದಲ್ಲಿ ಭಕ್ತಿಯನ್ನು ಕೊಡು ಪ್ರೀತಿಯನ್ನು ಕೊಡು ಪರಮಾತ್ಮ ನಿನ್ನ ಪಾದದಲ್ಲಿ ಆಸಕ್ತಿ ಕೊಡು ಕೇಳಿ 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 ಪರಮಾತ್ಮನಗಿಸ್ತು ನನ್ನ ಪಾದದೊಳಗೆ ಅಂಥ ವೇಶಿಷ್ಟ ಅಂಥ ರುಚಿ ಏನಿದೆ ಎಲ್ಲ ಬಿಟ್ಟಿರ್ತಕ್ಕಂಥ ಸರ್ವಸಂಗ ಪರಿತ್ಯಾಗಿಗಳು ಈ ಪಾದ ಬೇಕು ನಿನ್ನ ಪಾದಲ್ಲಿ ಭಕ್ತಿ ಬೇಕು ನಿನ್ನ ಪಾದಲ್ಲಿ ಉಪಾ ನಿನ್ನ ಪಾದ ಉಪಾಸನೆ ಮಾಡ್ತೇವೆ ಅಂತಂತಾರೆ ನನ್ನ ಪಾದಲ್ಲಿ ರುಚಿ ಏನಿರ್ಬೋದು ಅಂಥೇಳಿ ಶ್ರೇಷ್ಠಶಾಹಿ ಆದಾಗ ಆ ರುಚಿ ನೋಡಬೇಕು ಅಂತ ನಂಗೆ ಬಯಸ್ ಇಚ್ಛೆ ಬಂತಂತೆ ನೋಡಿದ ಈ ಕಡೆಗೆ ಲಕ್ಷ್ಮೀ ಕಾಲು ಇದ್ದಾಳೆ ಮೇಲೆ ಶ್ರೇಷ್ಠ ದೇವರು ಸಾವಿರ ಮುಖದಿಂದ ತನ್ನ ಕಡೆಗೆ ನೋಡ್ತಾ ಇದ್ದಾರೆ ಇನ್ನು ಮುಕ್ತರಾಗಿರ್ತಕ್ಕಂಥ ನಾರದ ತುಂಬುರ ಗರುಡ ಇತ್ಯಾದಿ ನಿಂತು ಸ್ತೋತ್ರ ಮಾಡ್ತಾಯಿದ್ದಾರೆ ಎದುರಿಗೆ ಕಾಲಲ್ಲಿ ಬೆಲೆ ಇಟ್ಕೊಂಡ್ರ ಸರಿಯಲ್ಲ ಅಂತ ಪ್ರಳಯ ಕಾಲದಲ್ಲಿ ಆ ಒಂದು ಆಲದ ಮರ ಅದರ ಈಶಾನ್ಯ ಭಾಗದ ಒಂದು ಎಲೆ ಆ ಎಲೆಯ ಮೇಲೆ ತಾನು ಪೌಡಿಸಿದಾಗ ಏಕಾಂತ ಯಾರಿಲ್ಲ ಯಾರಿಲ್ಲ ಅಂತ ನಮ್ಮಂಥವ್ರು ಯಾರಿಲ್ಲ ಇದ್ದಾಳೆ ಶ್ರೀದೇವಿ ಭೂದೇವಿ ಶ್ರೀರೂಪದಿಂದ ಪ್ರಳಯದ ನೀರಾಗಿ ಭೂರೂಪದಿಂದ ಆಲದ ಎಲೆಯಾಗಿ ದುರ್ಗಾ ರೂಪದಿಂದ ಅಂಧಕಾರವಾಗಿ ಅವನು ಪರವಾಗಿಲ್ಲ ಲಕ್ಷ್ಮೀನೇ ಕೇಳಲಿಲ್ಲ ಅವಳೇ ಕೇಳಲ್ಲ ನೋಡಲಿ ಬೇಕಾದ್ರೆ ಅಂತಕೊಂಡಂತೆ ಅವಳಿಗೆ ಆನಂದ ಆಗ್ತದೆ ಅಂತ ಅಂತೇಳಿ ತನ್ನ ಬೆರಳನ್ನು ಬಯಲಿಟ್ಕೊಂಡು ರುಚಿ ನೋಡಿದಂತೆ ಯಾಕೆ ಎಲ್ಲರೂ ಈ ಪಾದ ನಿನ್ನ ಪಾದದ ಭಕ್ತಿ ಬೇಕು ಭಕ್ತಿ ಬೇಕು ಅಂತಂತಾರೆ ಅಂತಕೊಂಡಂತೆ ಇದೊಂದು ಕವಿಕಲ್ಪನೆ ಆದರೆ ಎಷ್ಟು ಸುಂದರವಾದ ವಿಚಾರವನ್ನು ಮನಸ್ಸಿನಲ್ಲಿ ಬಂದಿರ್ಬೋದಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ಪೂರ್ವಜ ಪ್ರಳಯ ಕಾಲದಲ್ಲಿಯೂ ಕೂಡ ಬಾಲರೂಪದಿಂದ ಇರತಕ್ಕಂಥ ವ್ಯಕ್ತಿ ಅದಕ್ಕೆ ಮಹಾನಾರಾಯಣ ಉಪನಿಷತ್ತು ಹೇಳ್ತದೆ ವಾಸುದೇವೋ ವಾ ಇದಮಗ್ರ ಆಸೀತ್ ನ ಬ್ರಹ್ಮ ನ ಚ ಶಂಕರ ಯಾರು ಇರಲಿಲ್ಲ ಬ್ರಹ್ಮದೇವರು ಇರಲಿಲ್ಲ ಶಂಕರ ರುದ್ರದೇವರು ಆಯುಧರು ಯಾರೂ ಇರಲಿಲ್ಲ ಪರಮಾತ್ಮ ಒಬ್ಬನೇ ಸ್ವತಂತ್ರನಾಗಿ ಸಂಪೂರ್ಣ ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಇದ್ದ ಅಂತನ್ನುವುದನ್ನು ಉಪನಿಷತ್ ವರ್ಣನ ಮಾಡ್ತಾರೆ ಆದ್ದರಿಂದಾಗಿ ಭಗವಂತನಿಗೆ ಪೂರ್ವಜ ಅಂತಕೊಂಡಂಥ ಹೆಸರು ಹೌದು ಪೂರ್ವಜ ಲಕ್ಷ್ಮಣ ಭರತ ಶತ್ರುಘ್ನಕ್ಕಿಂತ ಮೊದಲು ಅಭಿವ್ಯಕ್ತನಾದವನು ಅವ್ರಿಗಿಂತ ಮೊದಲು ಇವನು ಅಷ್ಟು ದಶರಥ ಕೌಸಲ್ಯರಿಗೆ ದರ್ಶನ ಕೊಟ್ಟನಲ್ಲ ಆದ್ದರಿಂದ ಪೂರ್ವಜ ಹೌದು ಪರಮಾತ್ಮ ಪೂರ್ವಜ ಸುಭದ್ರಕ್ಕಿಂತ ಮೊದಲು ಹುಟ್ಟಿದವ ಪೂರ್ವಜ ಸುಭದ್ರ ತಂಗಿ ಅದಕ್ಕಿಂತ ಮೊದಲು ಹುಟ್ಟಿದ್ದಾನೆ ಆದ್ದರಿಂದ ಪರಮಾತ್ಮನಿಗೆ ಪೂರ್ವಜ ಬಲರಾಮನಿಗೆ ಅನಂತರಜ ಅಥವಾ ಕನಿಷ್ಠ ಆಗಿರ್ಬೋದು ಆದರೆ ಸುಭದ್ರೆಗೆ ಪೂರ್ವಜ ಹೀಗೆ ರಾಮ ಕೃಷ್ಣಾದಿಗಳು ಕೂಡ ಸರ್ ಪರಮಾತ್ಮ ರೂಪದಲ್ಲಿಯೂ ಕೂಡ ಪೂರ್ವಜನಾಗಿ ಪೂರ್ವದಲ್ಲೇ ಅಭಿವ್ಯಕ್ತನಾಗಿ ಪ್ರಾದುರ್ಭೂತನಾಗಿ ನಮ್ಮ ಮೇಲೆ ವಿಶೇಷ ಅನುಗ್ರಹವನ್ನು ಇದ್ದಾನೆ ಆದ್ದರಿಂದಾಗಿ ನಮ್ಮ ಪೂರ್ವಜಾಯ ನಮಃ ಅಪರಜಾಯ ನಂತರ ಮೊದಲು ಪೂರ್ವಜ ಅಂತ ನಂತರ ಅಪರಜಾಯ ಇದೇ ಪರಮಾತ್ಮನ ವಿಶಿಷ್ಟ ಪರಸ್ಪರ ವಿರುದ್ಧ ಗುಣಗಳು ಅವನಲ್ಲಿ ಅನುಸಂಧಾನ ಮಾಡಲಿಕ್ಕೆ ಬರ್ತದೆ ಅಪರಜಾಯ ಅಪರ ಅಂದರೆ ಸೃಷ್ಟಿಯ ಅನಂತರದಲ್ಲಿ ಅಪರ ಅಂದರೆ ನಂತರ ಅಂತ ಅರ್ಥ ಅಪರ ದಿನ ಅಂತಕೊಂಡು ಕರಿತೀವಿ ಪರ ದಿನ ಅಪರ ದಿನ ಈ ರೀತಿಯಾಗಿ ಕರೀತೀವಿ ಪೂರ್ವ ದಿನ ಅಪರ ದಿನ ಪೂರ್ವ ಮತ್ತು ಪೂರ್ವಾಪರ ಅಂತ್ಕೊಂಡಂಥದು ಪರಸ್ಪರ ವಿರೋಧ ಶಬ್ದಗಳು ಆದ್ದರಿಂದ ಸೃಷ್ಟಿ ಅಪರ ಅಪರಜ ಸೃಷ್ಟಿಯಾದ ನಂತರ ಪರಮಾತ್ಮ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿ ಆ ಬ್ರಹ್ಮಾಂಡದಲ್ಲಿ ಛಿದ್ರ ಮಾಡಿ ಹೊರಗೆ ಬಂದು ಅದ್ಭುತವಾಗಿರ್ತಕ್ಕಂತಹ ವೈಕುಂಠ ರೂಪವಾದಂತಹ ಸ್ಥಳದಲ್ಲಿ ಶುದ್ಧವಾದ ನೀರನ್ನು ಹುಟ್ಟಿಸಿ ಆ ನೀರಿನ ಮಧ್ಯದಲ್ಲಿ ಶೇಡಶಾಯಿಯಾಗಿ ದೇವಿಯಿಂದ ಸೇವೆ ತೆಗೆದುಕೊಳ್ತಾ ಇದ್ದಾನೆ ಅಪರಜಾಯ ಸೃಷ್ಟಿ ಅನಂತರದಲ್ಲಿ ಅಭಿವ್ಯಕ್ತವಾದ ರೂಪ ಆದ್ದರಿಂದಾಗಿ ಪರಮಾತ್ಮನಿಗೆ ಅಪರಜ ಅಪರಜ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ ಅಥವಾ ಅಪಗತಃ ರಜ ರಜ ಅಂದರೆ ದೋಷಗಳು ಪರಮಾತ್ಮನ ನಿರ್ದೋಷನಾಗಿದ್ದಾನೆ ಅದರಿಂದ ಅಪರಜ ರಜ ದೋಷಗಳು ಅಪ್ಪ ಹೊರಟು ಹೋಗಿವೆ ಅಪ್ಪ ಅಲ್ಲ ಅಪ ಅಪ ಅಂತನೂ ಉಪಸರ್ಗ ದೂರಾಗಿವೆ ಅಂತ ಅರ್ಥ ಅಪರಜಾಯ ಸಕಲ ದೋಷಗಳಿಂದ ರಹಿತ ಅಂತ ಅರ್ಥ ಅಥವಾ ಅಪರಜಾಯ ಯಾವುದೇ ಹೆಸರು ತೆಗೆದುಕೊಳ್ಳಿ ಆ ಅರ್ಥದಲ್ಲಿ ಅರ್ಥದಲ್ಲೊಂದು ದೋಷ ಇರ್ತದೆ ಆದರೆ ಪ್ರತಿಯೊಂದು ಶಬ್ದದಿಂದಲೂ ಅಕ್ಷರದಿಂದಲೂ ಧ್ವನಿಯಿಂದಲೂ ಪ್ರತಿಧ್ವನಿಯಿಂದಲೂ ಪರಮಾತ್ಮ ವಾಚ್ಯನಾಗಿದ್ದಾನೆ ಅಲ್ಲಿ ದೋಷವನ್ನು ಬರೋದಿಲ್ಲ ಪ್ರತಿಯೊಂದು ಶಬ್ದಲ್ಲಿ ದೋಷ ಇದೆ ಏನು ದೋಷ ಇದ್ರೆ ಆಚಾರೆ ಹೌದು ನನಗೆ ತಂದೆ ತಾಯಿಗಳು ಪ್ರಹ್ಲಾದ ಅಂತ ಕರೆದರು ಪ್ರಹ್ಲಾದ ನನ್ನ ಹತ್ರ ಇದೆಯಾ ಪ್ರಕೃಷ್ಟವಾದ ಆನಂದ ಮುಕ್ತಾನಂದ ಇಲ್ಲ ಏನು ಪಾಠ ಹೇಳುವಾಗ ಓದುವಾಗ ಆನಂದವಾಗ್ತದೆ ಮತ್ತು ಸಂಸಾರದ ಚಿಂತೆಗಳು ವಿದ್ಯಾಪೀಠದ ಚಿಂತೆ ಅದರಿಂದ ನನ್ನ ನನಗೆ ಇಟ್ಟ ಪ್ರಹ್ಲಾದ ಹೆಸರಿನಲ್ಲಿ ದೋಷಗಳಿವೆ ಗುರುಗಳು ಶ್ರೀನಿವಾಸ ಅಂತ ಕರೆದ್ರು ಶ್ರೀ ಮಹಾಲಕ್ಷ್ಮೀ ದೇವಿ ನಾಶ್ರೇನ ಅವಳ ಪಾದಧೂಳಿಯ ಅನಂತ 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 ಭಾಗದ ಒಂದು ಚೂರು ಕೂಡ ನಾನಲ್ಲ ಆದರೆ ನನ್ನಲ್ಲಿ ಈ ಶ್ರೀನಿವಾಸ ಶಬ್ದ ದೋಷಪೂರ್ಣ ಪರಮಾತ್ಮನಲ್ಲಿ ದೋಷಪೂರ್ಣ ಅಲ್ಲ ಕುಬೇರ ಅಂತ ಹೆಸರು ಹುಡ್ಕೊಂಡಿರ್ತಾನೆ ಭಿಕ್ಷೆ ಅವನಲ್ಲಿ ಕುಬೇರ ಶಬ್ದ ದೋಷಪೂರ್ಣ ಆದರೆ ಪರಮಾತ್ಮನಿಗೆ ಅಪಗತಾ ರಜಃ ಶಬ್ದೋಪಲಕ್ಷಿತಾ ದೋಷಾ ಸಕಲ ವೇದ ಪ್ರತಿಪಾದ್ಯನಾಗಿದ್ದಾನೆ ಪರಮಾತ್ಮ ವೇದ ದೋಷರಹಿತವಾಗಿರ್ತಕ್ಕಂತಹ ಶಬ್ದರಾಶಿ ಅಂತ ದೋಷರಹಿತವಾದ ಶಬ್ದರಾಶಿ ಅದರಿಂದ ಪ್ರತಿಪಾದ್ಯಾಗಿರ್ತಕ್ಕಂಥವೂ ಸರಿಹರಿ ಆದ್ದರಿಂದಾಗಿ ಅಪರಜ ಅಪರಜಾಯ ಅಪಗತಃ ರಜ ಯಸ್ಮಾತ್ ಅಥವಾ ರಜ ರಜೋಗುಣ ರಜೋಗುಣಗಳಿಂದ ಉಪಲಕ್ಷಿತವಾದ ಸತ್ವಗುಣ ರಜೋಗುಣ ತಮೋಗುಣಗಳಿಗೆ ಅಪಘಾತ ಅದರಿಂದ ದೂರ ಪರಮಾತ್ಮ ಪ್ರಾಕೃತ ಗುಣದಿಂದ ಯುಕ್ತನಾಗಿಲ್ಲ ಪ್ರಾಕೃತ ಗುಣ ರಹಿತ ರಜೋಗುಣದಿಂದ ಮೂರು ಎರಡು ಮೂರು ತೆರೆ ನಮ್ಮ ಸಂಸ್ಕೃತದಲ್ಲಿ ಇದಕ್ಕೆ ಕರಿತು ಉಪಲಕ್ಷಣ ಅಂತಕ್ಕೊಂಡು ಅಂತೇಳಿ ಕರೀತಾರೆ ಅದರಿಂದ ಅದ್ರ ಜೊತೆಗಿರ್ತಕ್ಕಂಥ ಶಬ್ದಗಳನ್ನು ತೆಗೆದುಕೊಳ್ಬೇಕು ಅನ್ನೋ ಕ್ರಮ ಇದೆ ಆದ್ದರಿಂದಾಗಿ ರಜಸ್ ಶಬ್ದದಿಂದ ಉಪಲಕ್ಷಿತವಾದ ಸತ್ತು ಸಮೋ ಗುಣಗಳು ಯುವನಲ್ಲಿ ಅಪಗತಃ ದೂರ ಅವನಿಂದ ದೂರ ಇವೆಯೋ ಆ ಪ್ರಾಕೃತ ಗುಣಗಳಿಂದ ಯುಕ್ತನಾಗಿಲ್ಲವೋ ಆ ಪ್ರಾಕೃತವಾದ ಗುಣಗಳಿಂದ ನಿರ್ಗುಣನಾಗಿದ್ದಾನೆಯೋ ಆ ಗುಣದಿಂದ ರಹಿತನಾಗಿದ್ದಾನೆಯೋ ಆದ್ದರಿಂದಾಗಿ ಪರಮಾತ್ಮನಿಗೆ ಅಪರಜಾಯ ಅಂತನ್ನೋದು ಹೇಳ್ತದೆ ಅಂದರೆ ಸೃಷ್ಟಿಯ ನಂತರ ಅನೇಕ ರೂಪದಿಂದ ಅಭಿವ್ಯಕ್ತನಾದವನು ಶಬ್ದ ದೋಷಗಳಿಂದ ರಹಿತನಾಗಿ ವೇದ ಪ್ರತಿಪಾದ್ಯನಾದವನು ಆನಂತರ ಗುಣತ್ರಯಗಳಿಂದ ರಹಿತನಾಗಿರ್ತಕ್ಕಂಥವನು ಅಪರಜಾಯ ಪ್ರತಿವಾದಿಗಳು ಕೇಳ್ತಾರೆ ನವರತ್ನಾಚಾರ್ಯರೇ ಅಥವಾ ಸತ್ಯಧರ್ಮರೇ ಪೂರ್ವಾಶ್ರಮದ ನವರತ್ನಾಚಾರ್ಯರೇ ನಿಮಗೆ ನಿಮ್ಮ ಗುರುಗಳು ಶಬ್ದ ಕಲಿಸಿಲ್ಲೇನು ರಜಾಯ ಅಂತ ರೂಪ ಹೆಂಗೆ ಮಾಡ್ತೀರಿ ರಜಸ್ ಅನ್ನೋದು ಸಕಾರ ಅಂತ ನೀವು ಸಕಾರ ಅಂತ ಆದ್ದರಿಂದಾಗ ಏನಾಗಬೇಕಾಗಿತ್ತು ರಜಸ್ ಶಬ್ದದ ಸಕಾರ ಅಂತ ರಜಃ ರಜಸಿ ರಜಾಂಸಿ ರಜಃ ರಜಸಿ ರಜಾಂಸಿ ರಜಸ ರೋಹ ರಜೋಭ್ಯಾಮ್ ರಜೋಭಿ ರಜಸಃ ಅಂತಕೊಂಡು ಅಂತೇಳಿ ಆ ರೂಪವಾಗಬೇಕಾಗಿತ್ತು ಆಗಬೇಕಾಗಿತ್ತು ರಜಾಯಂತ್ ಈ ರೀತಿಯಾಗಿ ಯಾಕೆ ಬಂತು ಅದಕ್ಕೆ ನವರತ್ನಾಚಾರ್ಯ ಉತ್ತರ ಕೊಡ್ತಾರೆ ರಜ ಶಬ್ದ ಅದೇ ರೀತಿಯಾಗಿ ಶಿರಸ್ ಶಬ್ದ ಇವು ಅಕಾರಾಂತವಾಗಿಯೂ ಕೂಡ ಬಳಸಲ್ಪಡ್ತವೆ ಅಂತನ್ನುವ ಪದಮಂಜರಿಯ ಉದಾಹರಣೆಯನ್ನು ಕೊಟ್ಟು ಅವ್ರು ಹೇಳ್ತಾರೆ ನೋಡಿ ಉದಾಹರಣೆ ಕೊಡ್ತೀನಿ ನಿಮಗೆ ಹೇಗೆ ಮಹಾಭಾರತದಲ್ಲಿ ಬರ್ತದೆ ನಿಚಕರ್ತ ಶಿರಾನ್ ದ್ರೋಣಿ ತಲೆಗಳನ್ನು ಅಶ್ವತ್ಥಾಮಾಚಾರು ಕತ್ತರಿಸಿದರು ಅನೇಕ ಸೈನಿಕರ ತಲೆಯನ್ನು ಕತ್ತರಿಸಿದರು ಅಂತಕೊಂಡಂತಳೆ ಶಿರಾನ್ ಅಂತಿದ್ದಾರೆ ನಿಜವಾಗಿಯೂ ದ್ವಿತಾ ವಿಭಕ್ತಿ ಬಹುವಚನ ಶಿರಸ್ ಶಿರಃ ಶಿರಸಿ ಶಿರಾಂಸಿ ಶಿರಹ ಶಿರಸಿ ಶಿರಾಂಸಿ ಅಪಕರ್ತ ಶಿರಾಂಸಿ ಅಂತ ಹೇಳಬೇಕಾಗಿತ್ತು ಆದರೆ ವೇದವ್ಯಾಸದೇವರು ಶಿರಾನ್ ಅಂತ ಪ್ರಯೋಗ ಮಾಡಿದ್ದಾರೆ ಅದೇ ರೀತಿಯಾಗಿ ರಜೋಪಮಾಹ ಮುಂದೆ ಅರ್ಥ ಪಾದ ರಜೋಪಮ ಧೂಳಿ ಕಾಲ್ ಮಣ್ಣಿಂದ ಧೂಳಿಂದ ಕುಡಿದ ಸೂಸು ಮಣ್ಣಿಂದ ಕುಡಿದ ಭೂಮಿಯಲ್ಲಿ ಕಾಲನ್ನು ಜೋರಾಗಿಟ್ಟರೆ ಎಲ್ಲ ಕಡೆಗೆ ಆ ಧೂಳು ಹರಡುವಂತೆ ಇವರು ಬಾಣದಿಂದ ಅಷ್ಟು ಇವರು ಧನುಷ್ಯಿಂದ ಬಾಣಗಳು ಅಂತೆ ಆದ್ದರಿಂದ ಅಲ್ಲಿ ಶಬ್ದಕ್ಕೂ ಶಿರಸ್ ಶಬ್ದಕ್ಕೂ ಅಕಾರಾಂತವಾಗಿ ಉಪಯೋಗಿಸಿದ್ದಾರೆ ಆದ್ದರಿಂದಾಗಿ ಇದು ವೈದಿಕ ಪ್ರಯೋಗ ಅಪರಜಾಯ ಅಷ್ಟೇ ಅಲ್ಲ ಆಚಾರ್ಯರು ಕೂಡ ಧರ್ಮಂ ಮಹಾಂತಂ ವಿರಜಂ ಜುಷಾಣ ಅಂತನ್ನುವ ಮಹಾಭಾರತಾತ್ಮ ನಿರ್ಣಯದ ಶ್ಲೋಕದಲ್ಲಿ ರಜಾ ಶಬ್ದವನ್ನು ಅಕಾರಾಂತವಾಗಿ ಸ್ವೀಕಾರ ಮಾಡಿದ್ದಾರೆ ಆದ್ದರಿಂದಾಗಿ ಅಪರಜಾಯ ಅಂತನ್ನೋದು ಇಟ್ಟುಕೊಂಡ ರೂಪ ಅರ್ಥ ನಾವು ಹೇಳಿದ್ದು ಏನು ತಪ್ಪಿಲ್ಲ ಬರೀ ಅರ್ಥ ಹೇಳೋದಿಲ್ಲ ಮಧ್ಯದಲ್ಲಿ ಬಂದಿರತಕ್ಕಂಥ ವಿವಾದಗಳಿಗೂ ಕೂಡ ಉತ್ತರವನ್ನು ಕೊಟ್ಟು ಮುಂದೆ ಹೋಗ್ತಾರೆ ಸತ್ಯಧರ್ಮ ತೀರ್ಥಶ್ರೀ ಪಾದಂಗಳವರು ಆದ್ದರಿಂದಾಗಿ ಅಪರಜಾಯ ಮೊದಲೇನು ಹೇಳಿದರು ಪೂರ್ವಜ ಅಂತ ಹೇಳಿದರು ಅಣ್ಣ ಅಂತ ವರ್ಣನ ಮಾಡಿದರು ಎರಡನೇದಲ್ಲಿ ಅಪರಜ ತಮ್ಮ ಅಂತ ಹೇಳಿದರು ಈಗ ನಮೋ ಮಧ್ಯಮಾಯ ಮಧ್ಯದಲ್ಲಿ ಹುಟ್ಟಿದವ ಮಧ್ಯದಲ್ಲಿ ಅಭಿವ್ಯಕ್ತನಾದವನು ಏನಪ್ಪ ಒಬ್ಬ ವ್ಯಕ್ತಿ ಇಲ್ಲ ಪೂರ್ವಜನಾಗಿರ್ತಾನೆ ಇಲ್ಲ ಮಧ್ಯಮನಾಗಿರ್ತಾನೆ ಇಲ್ಲ ಅಪರ ಜನ ಆಗಿರ್ತಾನೆ ಅಥವಾ ಕನಿಷ್ಠನಾಗಿರ್ತಾನೆ ಪರಮಾತ್ಮ ಮೂರು ಹೇಗೆ ಹೌದು ಪರಮಾತ್ಮನಿಗೆ ಮಧ್ಯಮಾಯ ಅಂತ ಮಧ್ಯಮಾಯ ಅಂತಕೊಳ್ತಾಸ ಯಾಕೆ ಪರಮಾತ್ಮ ಮಧ್ಯದಲ್ಲಿದ್ದಾನೆ ಮಧ್ಯ ಹೃದಯ ಮಧ್ಯದಲ್ಲಿದ್ದಾನಲ್ಲ ಪರಮಾತ್ಮ ಹೃದಯ ಮಧ್ಯದಲ್ಲಿ ಯಾವಾಗಲೂ ಉಪಾಸಿಸಲ್ಪಡ್ತಾನೋ ಇಲ್ಲೋ ಹೇಳಿ ಅಥವಾ ಮಧ್ಯೆ ಕ್ಷೀರ ಸಮುದ್ರ ಮಧ್ಯೆ ಕ್ಷೀರ ಸಮುದ್ರದ ಮಧ್ಯದಲ್ಲಿ ಶೇಷನ ಮೇಲೆ ಪೌಡಿಸಿದ್ದರಿಂದಾಗಿ ನಮೋ ಮಧ್ಯಮಾಯ ಎಲ್ಲಿಂದ ವಿಷಯಗಳನ್ನು ಕಲ್ಪನೆ ಮಾಡಿ ನಮಗೆ ತಿಳಿಸಿಕೊಡ್ತಾರೆ ಅದನ್ನು ತಿಳಿದುಕೊಳ್ಳಿ ಅಥವಾ ಮಧ್ಯಮಾಯ ಬಲರಾಮ ಕೃಷ್ಣ ಸುಭದ್ರ ನಡು ಯಾರು ಬಂದರು ಮಧ್ಯಮ ಶ್ರೀಕೃಷ್ಣ ನಮೋ ಮಧ್ಯಮಾಯ ಮಧ್ಯಮದಲ್ಲಿ ಬಂದಿರತಕ್ಕಂಥ ಶ್ರೀಕೃಷ್ಣ ಇನ್ನು ರಾಮನಿಗೆ ಹೆಂಗೆ ಹೋಲಿಸ್ತೀರಪ್ಪ ಹೌದು ಮಧ್ಯ ಮ ಅಕ್ಷರಯುಕ್ತಾಯ ರಾಮಾಯ ಮನ ಎಲ್ಲಿ ಬರ್ತದೆ ನಡು ಬರ್ತದೆ ಮಧ್ಯದಲ್ಲಿ ಮ ಇರತಕ್ಕಂಥ ರಾಮನಿಗೆ ಮಧ್ಯಮಾಯ ಮಧ್ಯೆ ಮ ಅಕ್ಷರಂ ಯತ್ರ ಮಧ್ಯಮ ತಸ್ಮೈ ಮಧ್ಯಮಾಯ ಯಾವನ ಹೆಸರನ್ನು ಮಧ್ಯದಲ್ಲಿ ಮ ಬರ್ತದೆ ಆದ್ದರಿಂದಾಗಿ ರಾಮಾಯ ಮಧ್ಯಮಾಯ ಆವಾಗ ಮ ಮಧ್ಯದಲ್ಲಿ ಬರ್ತದೆ ಅಥವಾ ನಾಲ್ಕನೇ ಅರ್ಥ ಗಾಯತ್ರಿ ಮಂತ್ರ ಮಾಡುವಾಗ ಅರ್ಗೆ ಬಿಟ್ಟ ಮೇಲೆ ಆಸನವನ್ನು ಕೂತ ಮೇಲೆ ಏನು ಧ್ಯಾನ ಮಾಡ್ತೀರಿ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ಸವಿತ್ರ ಮಂಡಲ ಮಧ್ಯದಲ್ಲಿರ್ತಕ್ಕಂಥ ಮಧ್ಯಮಾಯ ಸೂರ್ಯಮಂಡಲದ ಮಧ್ಯದಲ್ಲಿ ಪದ್ಮಾಸನದ ಮೇಲೆ ಪದ್ಮ ಪದ್ಮದ ಮೇಲೆ ಪದ್ಮಾಸನ ಹಾಕಿಕೊಂಡು ಎರಡು ಕೈಗಳನ್ನು ತನ್ನ ತೊಡೆ ಮೇಲೆ ಇಟ್ಟುಕೊಂಡು ಶಂಖಚಕ್ರದಿಂದ ಯುಕ್ತನಾಗಿರ್ತಕ್ಕಂತಹ ಆ ಕಿರೀಟ ಹಾರ ಹಾರ ಅಂದರೆ ಮಾಲೆಗಳು ಭುಜಕೀರ್ತಿ ಇತ್ಯಾದಿಗಳಿಂದ ಯುಕ್ತನಾದಂಥ ಭಗವಂತನನ್ನು ಸೂರ್ಯನಾರಾಯಣನನ್ನು ನೆನೆಸಿ ತಿಳ್ಕೊಂಡು ಅಂತ ಹೇಳ್ತಾರೆ ಹೇಳಿದ್ದಾರಲ್ಲ ನಮೋ ಮಧ್ಯಮ ಚಿಂತನೆ ಮಾಡ್ತಾ ಇದ್ದರೆ ಎಷ್ಟು ವಿಷಯಗಳಿಂದ ಆ ಭಗವಂತನ ಮಹಿಮೆ ಗೊತ್ತಾಗ್ತಾರೆ ಧ್ಯೇಯಸ್ಸದಾಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣಸ್ಸುಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮೆ ಉಪು ಚಕ್ರ ಗಾಯತ್ರಿ ಪೂರ್ವದಲ್ಲಿ ಈ ರೂಪವನ್ನು ನಾವು ಚಿಂತನೆ ಮಾಡ್ತೇವೆ ಆದ್ದರಿಂದಾಗಿ ಬಂದಿದೆ ಅದಕ್ಕೇನೆ ಆಚಾರ್ಯರು ಇದು ವೇದಮಂತ್ರ ಹೇಳ್ತಾರೆ ಉಪನಿಷತ್ತು ಹೇಳ್ತಾರೆ ಅಂತಃ ತತ್ಸರ್ವಂ ವ್ಯಾಪ್ಯನಾರಾಯಣಸ್ಥಿತ ಒಳಗೆ ಹೊರಗೆ ಮಧ್ಯದಲ್ಲಿ ಎಲ್ಲ ಕಡೆಯಲ್ಲಿ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಮಧ್ಯದಲ್ಲೂ ಇದ್ದಾನೆ ಎಲ್ಲ ಕಡೆಯಲ್ಲೂ ಇದ್ದಾನೆ ಪರಮಾತ್ಮ ಸರ್ವತ್ರ ವ್ಯಾಪ್ಯ ಆದ್ದರಿಂದಾಗಿ ಮಧ್ಯಮಯ ಅಂತನೋ ವಿಶೇಷಣ ಭಗವಂತನಿಗೆ ಹೊಂದಾಣಿಕೆ ಆಗ್ತದೆ ಅಥವಾ ಮಧ್ಯಮಾಯ ಮಧ್ಯದಲ್ಲಿ ಮ ಉಳ್ಳವನು ರಾಮಾಯ ಆಯಿತು ಈಗ ವಾಮನ ಮಧ್ಯದಲ್ಲಿ ಮ ಉಳ್ಳವರು ಯಾರು ವಾಮನ ವಾಮನ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಏನು ರೀ ರಾಮನ್ ಬಿಟ್ಟು ವಾಮನ ಹೇಳ್ತಾರಲ್ಲ ಹೌದ್ರು ಪರಮ ರಾಮನಿಗೂ ವಾಮನ ಅಂತ ಸರ್ ನೆನಪು ಕೇಳಿದ್ದಿರಲ್ಲ ವಾಮನ ಅಂದರೆ ಅತಿ ಸುಂದರ ಅಂತ ಅರ್ಥ ಸಂಸ್ಕೃತದಲ್ಲಿ ಆ ಶಬ್ದಗಳಿಗೆ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಅರ್ಥವನ್ನು ಹೇಳಿದ್ದಾನೆ ಸಂಸ್ಕೃತ ಕಲೀರಿ ಸಂಸ್ಕೃತ ಭಾಷೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದು ಎರಡು ತಿಂಗಳಲ್ಲಿ ನಿಮ್ಮ ಶ್ರಮಪಟ್ಟು ಒಂದು ತಿಂಗಳು ಎರಡು ತಿಂಗಳು ನಾಲ್ಕು ತಿಂಗಳಲ್ಲಿ ಪೂರ್ತಿನೇ ಕಲಿಬೋದು ಅವಾಗ ನಿಮ್ಮ ಟೈಮ್ ಪಾಸಿಗೆ ಈ ನಟ ನಟಿಯರು ಬೇಕಾಗೋದಿಲ್ಲ ಕಾವ್ಯಶಾಸ್ತ್ರದ ಆನಂದ ಪಡೀಲಿಕ್ಕೆ ಕಾಳಿದಾಸನ ಗ್ರಂಥಗಳಿವೆ ಶಾಕುಂತಲ ಓದಿ ಮೈ ಮೈಮರೆತ್ ಹೋಗ್ತೀರಿ ರಘುವಂಶ ಮೈ ಮೈಮರೆತ್ ಹೋಗ್ತೀರಿ ಕಿರಾತಾರ್ಜುನೀಯ ಶಿಶುಪಾಲವದ ರುಕ್ಮಿಣೇಶ ವಿಜಯ ಹಗಲು ರಾತ್ರಿ ಓದೋದು ಗೊತ್ತಾಗೋದಿಲ್ಲ ಅಂತ ಅತ್ಯಂತವಾಗಿರ್ತಕ್ಕ ದಶಕುಮಾರ ಚರಿತ ಬಾಣಭಟ್ಟನ ಕಾದಂಬರಿ ಬನ್ನಿ ನಮ್ಮ ವಿದ್ಯಾಪೀಠ ಒಂದು ಸಾಹಿತ್ಯ ನಮ್ಮ ಕವಿಗಳು ನಾಟಕ ಬರೆದ ಒಂದು ಪೂರ್ತಿ ಪುಸ್ತಕ ಕಪಾಟ ತುಂಬಿದೆ ಯಾವುದೇ ಪುಸ್ತಕ ಎತ್ತಿದರೂ ಅದು ರಸ ತುಂಬಿದ ಮಾವಿನ ಹಣ್ಣು ಮಾವಿನ ಹಣ್ಣಿನ ರಸ ಆಸ್ವಾದನೆ ಮಾಡಲಿಕ್ಕೆ ಬರ್ತಾರೆ ಆದರೆ ಇವತ್ತು ನಮಗೆ ಮೊಬೈಲ್ನಲ್ಲಿ ಏನೇನೋ ಕಲ್ಪಿತವಾಗಿರ್ತಕ್ಕಂಥ ನೋಡಿ ನೋಡಿ ನಮ್ಮ ತಲೆ ಕೆಟ್ಟೋಗ್ಬಿಟ್ಟಿದೆ ನಮಗೆ ಆ ರಸದ ರುಚಿ ಗೊತ್ತಾಗಂಗಿಲ್ಲ ಯಾಕಂತಂದರೆ ಒಬ್ಬ ಕವಿ ಹೇಳ್ತಾನೆ ಯಾವುದಕ್ಕೆ ಯಾವುದು ಪ್ರಿಯಾಗಿರ್ತದೆ ಅದಕ್ಕೆ ಸರಿ ಹೋಗೋದಿಲ್ಲ ಅಂತ ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ ನಾಯಿಗೆ ಮನೆಯಲ್ಲಿ ಚೆನ್ನಾಗಿ ಸರ್ಪ್ ಸೋಪ್ ಹಚ್ಚಿ ಇನ್ನೂ ಅನೇಕ ರೀತಿಯ ಮತ್ತೇನೇನು ಶಾಂಪು ಗಿಂಪು ಮತ್ತೇನು ಕಂಡೀಷನ್ ಪಂಡೀಷನ್ ಏನೋ ಬಂದವಲ್ಲ ಪ್ರಕ್ಕ ನಿಮ್ಮ ಕಡೆಯಿಂದ ಹಣ ಸುಲಿಯಿಸಲು ಹೋಗಿದೆ ಅವುಗಳನ್ನು ಹಚ್ಚಿ ಸ್ನಾನ ಮಾಡಿಸಿ ಬಿಟ್ಬಿಡಿ ಹೋಗಿ ತಿಪ್ಪೆಯಲ್ಲಿ ಉಳ್ಳಾಡ್ತಾರೆ ಅದಕ್ಕೆ ತಿಪ್ಪೆಯಲ್ಲಿ ಉಳ್ಳಾಡುವುದೇ ಆನಂದಕರ ಅದಕ್ಕೆ ಇದು ರುಚಿಯಾಗಿ ಗೊತ್ತಾಗಬೇಕು ಆದ್ದರಿಂದಾಗಿ ನಮಗೆ ಈ ಮೊಬೈಲ್ನಲ್ಲೆಲ್ಲ ಈ ಹೊಲಸು ಸಿನಿಮಾಗಳನ್ನು ನೋಡಿ ನೋಡಿ ಅಭ್ಯಾಸ ಆಗಿದೆ ನಮಗೆ ಕಾಳಿದಾಸ ಭಾರವಿ ಪದರಾಸಿ ಪದ ಇಂಥವ್ರು ಕಾವ್ಯ ರುಚಿಸೋದೇ ಇಲ್ಲ ನಮಗೆ ಇಂಟ್ರೆಸ್ಟ್ ಬರೋಂಗಿಲ್ಲ ಅಲ್ಲಿ ಮತ್ತು ಪುನಃ ಕ್ರಿಕೆಟು ಮತ್ತು ಪುನಃ ಈ ಆಟ ಏನೇನು ಮೊಬೈಲ್ನಲ್ಲಿ ಯಾವಾಗಲೂ ಅಲ್ಲಿ ಇಲ್ಲಿ ಒತ್ತಾ ಇರ್ತಾರೆ ಮೇಲೆ ಹೇಗೆ ಹೀಗೆ ಹೇಗೆ ಒತ್ತಿ ಯಾಕೆಂದರೆ ರುಚಿ ಗೊತ್ತಾಗೋದಿಲ್ಲ ಅದಕ್ಕೂ ಅದಕ್ಕೋಸ್ಕರವೇ ಹಂಸದ ವರ್ಣನೆ ಮಾಡ್ತಕ್ಕಂಥ ಕವಿ ಹೇಳ್ತಾನೆ ಹಂಸ ಪಕ್ಷಿಗೆ ನೀವು ಕೃತ್ರಿಮವಾಗಿರ್ತಕ್ಕಂಥ ಒಂದು ಸರೋವರ ಮಾಡಿ ಎಲ್ಲ ಅನುಕೂಲ ಮಾಡಿಕೊಟ್ಟರು ಕೂಡ ಅಲ್ಲಿರೋದಿಲ್ಲ ಅದು ಸರೋವರಕ್ಕೆ ಹೋಗ್ತದೆ ಕಾಗೆಗೆ ಪಂಚಪಕ್ವ ಅನ್ನದ ಎಲ್ಲೇ ನೀಟ್ಟರೂ ಕೂಡ ಮತ್ತೆ ಪುನಃ ತಿಪ್ಪೆಯಲ್ಲಿ ಹೋಗಿ ಹುಳುಗಳನ್ನು ಹುಡುಕ್ತದೆ ನಮ್ಮ ಪರಿಸ್ಥಿತಿ ಈ ರೀತಿಯಾಗಿ ಒಬ್ಬರು ಒಳ್ಳೆ ವಿದ್ವಾಂಸರು ತ್ರಿಕಾಲಜ್ಞಾನಿಗಳಾದರೂ ಪ್ರಯತ್ನಪಟ್ಟು ತ್ರಿಕಾಲಜ್ಞಾನಿಗಳಾಗಿ ಆನಂತರ ಅವರಿಗೆ ಮರಣದ ಪೂರ್ವದಲ್ಲಿ ಗೊತ್ತಾಯಿತು ನಾನು ಯಾವುದೋ ಹಿಂದಿನ ಜನ್ಮದ ಕರ್ಮದಿಂದ ಮುಂದಿನ ಜನ್ಮದಲ್ಲಿ ನಾನು ಹಂದಿ ಆಗ್ತೇನೆ ಅಂತ ಬಂದೆ ಅವರು ದೇಹ ಬೆಳಿಗ್ಗೆ ಎರಡು ಮೂರು ದಿವಸ ಮಾತ್ರ ಉಳ್ದಿತ್ತು ಮಗನನ್ನು ಕರೆದ್ರು ಮಗ ಒಂದು ಉಪಕಾರ ಮಾಡಬೇಕು ನೀನು ಸ್ವಲ್ಪ ಬೇಕಾದ ಆಸ್ತಿ ಇಟ್ಟೇನೆ ನನ್ನ ಮೇಲೆ ಒಂದು ಉಪಕಾರ ಮಾಡಪ್ಪ ಅಂತ ತಿಳ್ಕೊಂಡಂತ ಏನು ಉಪಕಾರ ಮಾಡ್ಬೇಕಪ್ಪ ಅಂತ ಕೇಳಿದ್ರು ಏನಿಲ್ಲ ನನ್ನ ಮುಂದಿನ ಜನ್ಮ ಹಂದಿ ಬರಲಿತ್ತು ಆವಾಗ ನೀನು ನನ್ನನ್ನು ಕೊಂದು ಹಾಕು ಅಪ್ಪ ಸಾವಿರಾರು ಹಂದಿಯೊಳಗೆ ನೀ ಯಾರೊಂದು ಹೇಗೆ ಬರ್ತೀ ಇಲ್ಲ ಕಾರ್ತಿಕ ಶುದ್ಧ ಪಂಚಮಿ ದಿವಸ ನಿಮ್ಮ ಮನೆ ಈಗ ಈಗ ನಮ್ಮ ನನ್ನ ಮನೆಯ ಮನೆ ಬದಿಯಲ್ಲೊಂದು ಅಲ್ಲ ದೊಡ್ಡ ಘಟಾರ ಇದೆ ಅವತ್ತು ಪಂಚಮಿ ದಿವಸ ನಾನು ಘಟಾರನಿಂದ ಹೊರಗೆ ಬರ್ತೇನೆ ಮನೆ ಎದುರಿಗೆ ಬರ್ತೇನೆ ಆಗ ನನ್ನ ಅಂದೇ ಶರೀರದ ಕಪ್ಪು ಆದರೆ ನನ್ನ ಹಣೆ ಮೇಲೆ ಬಿಳಿ ಮಚ್ಚೇ ಇರ್ತದೆ ಆದ್ದರಿಂದ ಒಂದು ದೊಡ್ಡ ಕೊಡಲಿ ತಯಾರು ಮಾಡಿಟ್ಟು ನಾನು ಬಂದಾಕ್ಷಣ ಕೊಡಲಿನ ಕೊಂದಾಕಿ ಆ ಜನ್ಮದಿನ ನನ್ನ ಮುಕ್ತಿ ಕೊಡು ಅಂತ ಕೇಳ್ದೆ ಆಗಲೇ ಅಪ್ಪ ಮಾಡ್ತೀನಿ ಎಷ್ಟು ಮಾಡಂಗಿಲ್ಲ ನಾನು ತಪ್ಪದೆ ಮಾಡ್ತೀನಿ ಅಂತ ಅಂತ ಹೇಳ್ದೆ ಆನಂತರ ಬಂತು ಕಾರ್ತಿಕ ಶುದ್ಧ ಪಂಚಮಿ ಬಂತು ಕೊಡಲಿ ಹಿಡ್ಕೊಂಡು ತಯಾರಾಗಿದ್ದ ಆ ಗಟಾರದಿಂದ ಒಂದು ಹಂದಿ ಎದ್ದು ಬಂತು ಎಂಟತ್ತು ಮರಿಗಳು ಘಟಾರ್ದೆಲ್ಲ ಹೊಲಸ್ದು ನೀರು ಮೈಯೆಲ್ಲ ಕಪ್ ಕಪ್ಪಾಗಿದೆ ಏನೇನೋ ತಿಂದು ಬಾಯಿ ಹೊಲಸಾಗಿದೆ ಮನೆ ಹತ್ರ ಬಂದ ಅಕ್ಷಣ ಕೊಡಲಿ ಎತ್ತಿದ ಅವನು ಅಂದೇ ಹೇಳ್ತು ನಿಂದಿಂದ ಹೌದು ನಾನೇ ನಿಂಗೆ ಅಂತ ಹೇಳಿದ್ದೆ ಈಗಲೂ ನನಗೆ ನೆನಪಿದೆ ಆದರೆ ಆ ಘಟಾರದ ನೀರು ಎಷ್ಟು ಸುಂದರ ಇದೆ ಅಲ್ಲಿ ಕೂತಾಗ ತಂಪಾಗಿರ್ತದೆ ಇಷ್ಟು ಮಕ್ಕಳು ಅವಕ್ಕೆಲ್ಲ ಹಾಲು ತಿಂತ ಹಾಲು ಕೊಡ್ಬೇಕು ನಾನು ಕೊಲ್ಬೇಡಪ್ಪ ಕೊಲ್ಬೇಡ ಇಲ್ಲಿ ಆಯುಷ್ ಇಲ್ಲೇ ಇರ್ತೇನೆ ಬಿಟ್ಟು ಹಿಂದಿನ ಜನ್ಮದ ವಿದ್ವಾಂಸನಾಗಿ ಆ ಉನ್ನತ ಮಟ್ಟದ ಆನಂದ ಪಡೆದವನಿಗೆ ಹಂದಿ ಆದಾಗ ಅದೇ ರುಚಿ ಅಂತ ಅನ್ನಿಸ್ತದೆ ಇವತ್ತಿನ ನಮ್ಮ ಅಭಿರುಚಿಗಳು ಹೇಗಿವೆ ಕಲ್ಪನೆ ಮಾಡಿಕೊಳ್ಳಿ ಮನೆಯ ನೈವೇದ್ಯದ ಅನ್ನ ನಮ್ಗೆ ಬೇಕಾಗಿಲ್ಲ ಪಿಜ್ಜಾ ಬರ್ಗರ್ ಅದಲ್ಲೇನೋರು ಮಾಡೋರು ಉಗುಳ್ತಾರಂತೆ ಬೇರೆ ಅದನ್ನು ತಂಪು ಪವಿತ್ರ ಮಾಡೋದಕ್ಕೋ ಹಲಾಲ್ ಪಿಲಾಲ್ ಮಾಡೋದಕ್ಕೋಸ್ಕರ ಅದನ್ನು ನೂರಾರು ರೂಪಾಯಿ ಕೊಟ್ಟು ತಂದು ಆ ಹೊಲಸನ್ನು ಅದು ಏನು ಮಾಡಿರ್ತಾರೆ ಏನು ತಾಜಾ ಪದಾರ್ಥಗಳನ್ನು ತನ್ನೋದಿಲ್ಲ ಎಂದೋ ಮಾಡಿಟ್ಟಿರೋದು ಕೊಳಸೋಗಿರ್ತಕ್ಕಂಥವುಗಳನ್ನು ತಂದು ಪಿಚಪ್ ಅಂತ ಇರ್ತಾವಲ್ಲ ಅದು ನಮ್ಮ ಬಾಯಿಗೆ ರುಚಿ ಹತ್ತಿದೆ ನಮಗೆ ಅಮೃತ ರುಚಿ ಹತ್ತೋದಿಲ್ಲ ಅದನ್ನು ಬದಲಾಯಿಸ್ಕೊಳ್ಬೇಕು ಇಲ್ಲಿ ಅದಕ್ಕೋಸ್ಕರ ಹೇಳ್ತಾರೆ ಏನು ಅಂತಕೊಂಡು ಅಂತಂದರೆ ಪರಮಾತ್ಮನ ಆ ಒಂದು ವಿಶಿಷ್ಟ ಮಹಿಮೆ ಸಂಸ್ಕೃತ ಭಾಷೆಯ ಇದೊಂದು ಅಮೃತ ಧಾರೆ ಅದರ ರುಚಿಯನ್ನು ಆನಂದ ಅನುಭವಿಸೋಣ ಆನಂದ ಅನುಭವಿಸೋಣ ನಾಲ್ಕು ದಿವಸ ಪುನಃ ಪುನಃ ಈ ರುದ್ರದ ವಿವರಣೆ ಕೇಳಿ ಗೊತ್ತಾಗ್ತದೆ ಏನೊಂದು ರುಚಿ ಇದೆ ಅಂತ ತಿಳ್ಕೊಂಡಂತೆ ಆನಂತರ ಚಾಪಗಲ್ಭಾಯ ಚಾಪಗಲ್ಭ ಚ ಅಪಗಲ್ಭಾಯ ಚಾಪಗಲ್ಭ ಹೆಸರಲ್ಲ ಅಪಗಲ್ಭ ಅಂತ ಕೊಡೋಂಥ ಹೆಸರು ಇದನ್ನು ಚ ಇದು ಹಿಂದಿನ ಅದರ ಮಧ್ಯದಲ್ಲಿ ಬಂದಿರತಕ್ಕಂಥ ಅವ್ಯಯ ಅಪಗಲ್ಭಾಯ ಅಪಗಲ್ಭ ಅಪಗಲ್ಭ ಅಂದ್ರೇನು ಸಂಸ್ಕೃತದಲ್ಲಿ ಲ ಮತ್ತು ರಗಳಿಗೆ ಭೇದ ಇಲ್ಲ ಲ ಇದ್ದಲ್ಲಿ ರ ಉಚ್ಚಾರಣೆ ಮಾಡ್ಬೋದು ರ ಇದ್ದಲ್ಲಿ ಲ ಉಚ್ಚಾರಣೆ ಮಾಡ್ಬೋದು ಆದ್ದರಿಂದ ಅಪಗರ್ಭಾಯ ಅಪಗರ್ಭಾಯ ಅಂತಿಕೊಂಡಂತಂದರೆ ಗರ್ಭವಾಸ ಇಲ್ಲದೇ ಇರತಕ್ಕಂಥ ವ್ಯಕ್ತಿ ಯಾವನೇ ಗರ್ಭವಾಸ ಇಲ್ಲ ಅಪಗತಃ ಗರ್ಭವಾಸ ಅಥವಾ ಗರ್ಭ ಯಸ್ಮಾತ್ ತಸ್ಮೈ ಅಪಗರ್ಭಾಯ ಪರಮಾತ್ಮನ ಗರ್ಭವಾಸ ಇಲ್ಲ ಅದಕ್ಕೆ ತಾತ್ವ ಎರಡನೇ ಅಧ್ಯಾಯದ ಎಪ್ಪತ್ತೆಂಟನೇ ಶ್ಲೋಕದಲ್ಲಿ ಆಚಾರ್ಯರು ಹೇಳ್ತಾರೆ ನಾಯಂ ದಶರಥಾತಃ ಇವನು ದಶರಥನ ಮಗನೂ ಅಲ್ಲ ದಶರಥನ ಶುಕ್ಲದಿಂದಾಗಿ ಕೌಶಲ್ಯ ಶೋಣಿತದಿಂದಾಗಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಪರಮಾತ್ಮನಲ್ಲ ಶುಕ್ಲ ಶೋಣಿತ ಸಂಪರ್ಕರಹಿತನಾಗಿರ್ತಕ್ಕಂಥವನು ನ ಚಾಪಿ ಜಮದಗ್ನಿತ ಜಮನಗ್ನಿ ಋಷಿಗಳ ಪುತ್ರನೂ ಇವನಲ್ಲ ಇವನು ಅಭಿವ್ಯಕ್ತನಾದವನು ಗರ್ಭವಾಸ ರಹಿತನಾಗಿರ್ತಕ್ಕಂಥ ವ್ಯಕ್ತಿ ಆದ್ದರಿಂದ ಇವನು ಭಗವಂತನಿಗೆ ಅಪಗಲ್ಭ ಅಪಗಲ್ಭ ಅಂತ ತಿಳ್ಕೊಂಡಂತ ಹೇಳಿದರು ನಮೋ ಅಪಗಲ್ಭಾಯ ಅಷ್ಟೇ ಅಲ್ಲ ಆಚಾರ್ಯ ತಾತ್ಪರ್ಣಯದಲ್ಲಿ ಹೇಳ್ತಾರೆ ನ ಶುಕ್ಲ ಪ್ರಭವಸ್ಯ ದೇಹ ಹೇಳಿ ಕಂಬದಿಂದ ಬಂದ ನರಸಿಂಹದೇವರ ಅಪ್ಪ ಯಾರು ನರಸಿಂಹದೇವರು ಅಮ್ಮ ಯಾರು ಯಾರ ಗರ್ಭದಲ್ಲಿ ಬೆಳೆದು ಬಂದ ನರಸಿಂಹ ಇಲ್ಲ ಪರಮಾತ್ಮ ತೋರಿಸಿದ್ದಾನೆ ನನಗೆ ತಂದೆ ತಾಯಿಗಳ ಅವಶ್ಯಕತೆ ಇಲ್ಲ ನಾನು ಯಾವ ಗರ್ಭದಲ್ಲಿ ಗರ್ಭವಾಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಅಲ್ಲ ನಾನು ಸ್ವತಂತ್ರ ಅಭಿವ್ಯಕ್ತನಾಗ್ತೇನೆ ನನಗೆ ವಿಕೃತ ಶರೀರ ಇಲ್ಲ ಅಪ್ರಾಕೃತ ಶರೀರಿ ನಾನು ಅದನ್ನು ನೋಡಿಯೇ ಭಾಗವತ್ ವರ್ಣನೆ ಮಾಡ್ತದೆ ರಾಮ್ ಆಚಾರ್ಯರು ತತ್ಪರ್ಣಗಳನ್ನು ಮಾಡ್ತಾರೆ ನ ಶುಕ್ಲ ರಕ್ತಪ್ರಭು ಹೊಸದೇಹ ಪುರುಷನ ವೀರ್ಯದಿಂದಾಗಲಿ ತಾಯಿಯ ಶೋಣಿತದಿಂದಾಗಲಿ ಸಂದರ್ಭ ಅವುಗಳ ಹೊಂದಾಣಿಕೆ ಅದರಿಂದ ಆಗ್ತಕ್ಕಂಥ ಗರ್ಭದ ಉತ್ಪತ್ತಿ ಇಲ್ಲ ಪರಮಾತ್ಮನಿಗದು ಸಂಬಂಧವಿಲ್ಲ ನಮ್ಮಂಥ ಸಾಮಾನ್ಯ ಜನರಿಗೆ ಬೆಲ್ಲ ಇವೆ ಆದ್ದರಿಂದಾಗಿ ನಮ್ಮ ಅಪಗಲ್ಭಾಯ ಅಪಗಲ್ಭ ಅಥವಾ ಅಪಗರ್ಭಾಯ उच्चारण नमो जघ जघन्यों शब्द संस्कृत दौड़ बै बैव शब्द नीच अंतर्थ परमात्मे जघन्य नीच अंत बैठे संस्कृत ಜಗನ ಅಂತಕೊಂಡು ಮೂತ್ರ ವಿಸರ್ಜನಾಂಗ ಆ ರೀತಿಯಾಗಿ ಪರಮಾತ್ಮನಿಗೆ ಬೈತಾರೆ ಇದೇ ಸಂಸ್ಕೃತದ ವೈಶಿಷ್ಟ್ಯ ಜಗ ಜಗನ್ಯ ಶಬ್ದಕ್ಕೆ ಜಗನ್ಯೆ ಅಂತೆ ಅದಮೇ ಪಿಚ ಇತ್ಯಮರಹ ಜಗನ್ಯ ಶಬ್ದಕ್ಕೆ ಕೊನೆ ಅಂತ ಅರ್ಥ ಇದೆ ಇನ್ನು ನೀಚ ಅಂತ ಅರ್ಥ ಇದೆ ಅಧಮ ಅಂತ ಅರ್ಥ ಇದೆ ಪರಮಾತ್ಮನಲ್ಲಿ ಅಧಮ ನೀಚ ಶಬ್ದಗಳು ಉಪಯೋಗಿಸಲ್ಪಡುವುದಿಲ್ಲ ನಮೋ ಜಘನ್ಯಾಯ ಅಂತೆ ಜಘನ್ಯೆ ಪ್ರಲಯೇ ಜಘನ್ಯ ಅಂದರೆ ಅಂತ್ಯ ಸೃಷ್ಟಿ ಅಂತ್ಯದಲ್ಲಿ ಪ್ರಳಯದಲ್ಲಿ ಅಂತೆ ಭವ ಆಗ ಅಭಿವ್ಯಕ್ತನಾಗಿರ್ತಕ್ಕಂಥವನು ಆದ್ದರಿಂದಾಗಿ ಜಘನ್ಯಾಯ ಅಂತೆ ಸೃಷ್ಟಿಯ ಅಂತೆ ಪ್ರಳಯ ಅಂತೆ ಸೃಷ್ಟಿಯ ಹಂತದಲ್ಲಿ ವಟಪತ್ರದ ಎಲೆಯ ಮೇಲೆ ಪ್ರಳಯದ ಅಂತ್ಯದಲ್ಲಿ ಮತ್ತೆ ಪುನಃ ತಾನು ಹಯಗ್ರೀವ ರೂಪದಿಂದ ಅಭಿವ್ಯಕ್ತನಾಗಿ ವೇದಗಳನ್ನು ಜಗತ್ತಿಗೆ ಕೊಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಜಗನ್ಯಾಯ ಅಂತಿಕೊಂಡು ಅಂತ ಹೇಳಂತಿದ್ದಾನೆ ಇನ್ನೊಂದು ಕೋಶ ಇದೆ ಕೋಶದಲ್ಲಿ ಅಂತೆ ಹೇ ಶರೀರ ಜಘನಂ ಗಜನ ಶಬ್ದಕ್ಕೆ ಒಂದು ಅರ್ಥ ಇನ್ನೊಂದು ಶರೀರದ ಒಂದು ಅವಯವ ಅಂತ ಹೆಸರು ಈ ರೀತಿಯಾಗಿರ್ತಕ್ಕಂಥ ಶಬ್ದದಲ್ಲಿದ್ದಾಗ ಜಘನ್ಯಾಯ ಹಂತಕಾಯ ಸಂಸಾರ ನಾಶಕಾಯ ತನ್ನ ಭಕ್ತರ ಸಂಸಾರವನ್ನು ನಾಶಪಡಿಸಿ ತನ್ನ ಭಕ್ತರ ಸಂಸಾರ ಪೀಡೆಯನ್ನು ನಾಶಪಡಿಸಿ ಅವರಿಗೆ ಮುಕ್ತಿಯನ್ನು ಕೊಡ್ತಕ್ಕಂಥವನು ಶ್ರೀಹರಿ ನಮೋ ಜಘನ್ಯಾಯ ಈ ರೀತಿ ಅರ್ಥ ಅವ್ರು ಹೇಳದೇ ಇದ್ದರೆ ನಾವು ಎಂಥ ತಪ್ಪು ಕಲ್ಪನೆ ಮಾಡ್ಕೊಳ್ತೇವೆ ಇದಕ್ಕೆ ಅರ್ಥ ಬರೆದವರಿದ್ದಾರೆ ಪರಮಾತ್ಮ ಶರೀರದ ಎಲ್ಲ ಅವಯವಗಳಿದ್ದಾನೆ ಅದನ್ನು ಜಗನ್ಯಾಯ ಅಂತ ಅನ್ಬೋದು ಅಂತ ಅಂತೇಳಿ ಇಲ್ಲ ಆ ರೀತಿ ಉಪಾಸನೆ ಮಾಡಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ ಆದ್ದರಿಂದಾಗಿ ಪ್ರಳಯ ಕಾಲದಲ್ಲಿ ಅಥವಾ ಸೃಷ್ಟಿಯ ಆದಿಯಲ್ಲಿ ಅಭಿವ್ಯಕ್ತನಾಗತಕ್ಕಂಥವನು ಅಥವಾ ಸಂಸಾರವನ್ನು ಭಕ್ತರ ಮೇಲೆ ಅನುಗ್ರಹ ಮಾಡಿ ಸಂಸಾರದಿಂದ ಅವರನ್ನು ಮುಕ್ತನನ್ನಾಗಿ ಮಾಡತಕ್ಕಂಥವನು ಉದ್ಧಾರಕನು ಮೋಕ್ಷದಾಯಕನು ಆದ್ದರಿಂದ ಭಗವಂತನಿಗೆ ಜಘನ್ಯ ಜಘನ್ಯ ಅಂತ ತಿಳ್ಕೊಂಡು ಅಂತ ಹೇಳಿದರು ನಮೋ ಜಘನ್ಯಾಯ ಒಂದು ತಾಸು ಯಾವಾಗ ಮುಗೀತು ಗೊತ್ತಾಗಲಿಲ್ಲ ತಾಸು ಮುಗಿತಾ ನಮ್ಮ ಎದುರಿ ಕೂತ್ಕೊಂಡಿರ್ತಕ್ಕಂಥ ರೆಕಾರ್ಡ್ ಮಾಡೋರು ಹೇಳಿದ್ರು ಒನ್ ಅವರ್ ಆಯ್ತು ಅಂತ ತಗೊಂಡಂತೆ ಆಯ್ತು ಮುಂದಿನ ಶಬ್ದಗಳನ್ನು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ ಆನಂದ ಪಡೋಣ ಒಂದೊಂದು ಶಬ್ದದಿಂದ ಎಂಥ ಅರ್ಥ ಅಭಿವ್ಯಕ್ತಿ ಆಗ್ತದೆ ಅಂತನ್ನೋದನ್ನು ಸಂಸ್ಕೃತದ ಭಾಷೆಯ ವೈಶಿಷ್ಟ್ಯ ಅದನ್ನು ತಿಳಿಲಿಕ್ಕೆ ಪ್ರಯತ್ನಿಸೋಣ ಇತಿ ಅಧ್ಯಕ ಪ್ರಸಕ್ತಿ हरे राम हरे राम राम हरे 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 कृष्णा हरे कृष्णा कृष्ण कृष्ण हरे हरे उग्र वीर महाविष्णु ज्वल्त सर्वोमुख नृसींह भीषण भद्रम मृत्यु मृत्युम नमा अच्युतान गोविंद स्मृतिमात्रनाशन रो रोगाशया शेषा आशुधन्वंतरे नाम ಇಷ್ಟು ಹೆಸರುಗಳ ಅರ್ಥಾನವನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸಿದ್ದೇವೆ ನಮೋ ಜ್ಯೇಷ್ಠಾಯ ನಮೋ ಕನಿಷ್ಠಾಯ ನಮಃ ಪೂರ್ವಜಾಯ ನಮಃ ಅಪರಜಾಯ ನಮೋ ಮಧ್ಯಮಾಯ ನಮೋ ಮಧ್ಯಮಾಯ ಚ ನಮೋ ಅಪಗಲ್ಭಾಯ ನಮೋ ಜಘನ್ಯಾಯ ಏಳು ವಿಶೇಷಣಗಳ ಅರ್ಥವನ್ನು ಇವತ್ತಿನ ದಿವಸ ಸಂಕ್ಷಿಪ್ತವಾಗಿ ಆದರೂ ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸಿದ್ದೇವೆ